ಆತ್ಮೀಯ ತರಬೇತಿದಾರರೇ, ಈ ದಿನದ ಪುನರ್ಮನನ ಆನ್ಲೈನ್ ತರಗತಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ತರಬೇತಿದಾರರೇ, ಈ ದಿನ ನಾವು ಸ್ಕ್ರೂ ಥ್ರೆಡ್ ಟಾಪಿಕ್ ಬಗ್ಗೆ ತಿಳಿದುಕೊಳ್ಳೋಣ. ಈ ಒಂದು ಟಾಪಿಕ್ಗೆ ಸಂಬಂಧಪಟ್ಟ ಹಾಗೆ ಅಟ್ ದ ಎಂಡ್ ಆಫ್ ದಿಸ್ ಲೆಸನ್ ಯು ಸೆಲ್ ಬಿ ಏಬಲ್ ಟು ವಾಟ್ ಈಸ್ ಸ್ಕ್ರೂ ಥ್ರೆಡ್, ವಾಟ್ ಆರ್ ಆಲ್ ದ ಯೂಸಸ್ ಆಫ್ ಸ್ಕ್ರೂ ಥ್ರೆಡ್, ವಾಟ್ ಆರ್ ಆಲ್ ದ ಎಲಿಮೆಂಟ್ಸ್ ದಟ್ ಮೀನ್ಸ್ ಪಾರ್ಟ್ಸ್ ಆಫ್ ಸ್ಕ್ರೂ ಥ್ರೆಡ್, ವಾಟ್ ಈಸ್ ಕಾಲ್ಡ್ ಲೀಡ್, ವಾಟ್ ಈಸ್ ಕಾಲ್ಡ್ ಹ್ಯಾಂಡ್ ಆಫ್ ಸ್ಕ್ರೂ ಥ್ರೆಡ್, ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಸ್ಕ್ರೂ ಥ್ರೆಡ್ ಅಂಡ್ ಇಟ್ಸ್ ಅಪ್ಲಿಕೇಶನ್ಸ್, ಇವುಗಳಿಗೆ ಸಂಬಂಧಪಟ್ಟಂತೆ ಈ ತರಗತಿಯಲ್ಲಿ ನಾವು ಚರ್ಚೆಯನ್ನ ಮಾಡೋಣ. ಈ ಸ್ಕ್ರೂ ಥ್ರೆಡ್ ಹಿಸ್ಟ್ರಿಯನ್ನು ನೋಡೋಣ ಮಕ್ಕಳೇ. ಫಸ್ಟ್ ಹಿಸ್ಟ್ರಿ ಆಫ್ ಸ್ಕ್ರೂ ಥ್ರೆಡ್. ಇನ್ ದ ಇಯರ್ 1841 ಸರ್ ಜೋಸೆಫ್ ವೈಟ್ವರ್ತ್ ಆಫ್ ಇಂಗ್ಲೆಂಡ್ ಇಂಪ್ಲಿಮೆಂಟೆಡ್ ಟೈಪ್ ಆಫ್ ಥ್ರೆಡ್ ಅಂಡ್ ಇಟ್ ಇಸ್ ಕಾಲ್ಡ್ ಬೈ ಹಿಸ್ ನೇಮ್ ಆಸ್ ವೈಟ್ವರ್ತ್ ಥ್ರೆಡ್. ನೋಡಿ, ಈ ಸ್ಕ್ರೂ ಥ್ರೆಡ್ 1841 ಇಸ್ವಿವರೆಗೆ ನಮಗೆ ಬಳಕೆಯಲ್ಲೇ ಇರಲಿಲ್ಲ. 1841 ಇಂಗ್ಲೆಂಡ್ನ ಒಬ್ಬ ಇಂಜಿನಿಯರ್ ಸರ್ ಜೋಸೆಫ್ ವೈಟ್ವರ್ತ್ ಅಂತೇಳಿ 1841 ಈ ಸ್ಕ್ರೂ ಥ್ರೆಡ್ ಅನ್ನ ಇಂಪ್ಲಿಮೆಂಟ್ ಮಾಡ್ತಾರೆ. ಆ ಸ್ಕ್ರೂ ಥ್ರೆಡ್ಗೆ ಅವರು ವೈಟ್ವರ್ತ್ ಥ್ರೆಡ್ ಅಂತಾನೆ ನಾಮಕರಣವನ್ನು ಕೂಡ ಮಾಡ್ತಾರೆ. ಹಾಗಾಗಿ ಸರ್ ಜೋಸೆಫ್ ವೈಟ್ವರ್ತ್ ಆಫ್ ಇಂಗ್ಲೆಂಡ್ ಇಂಪ್ಲಿಮೆಂಟೆಡ್ ದಿ ಟೈಪ್ ಆಫ್ ಥ್ರೆಡ್ ಅಂಡ್ ಇಟ್ ಇಸ್ ಕಾಲ್ಡ್ ಬೈ ಹಿಸ್ ನೇಮ್ ಆಸ್ ವೈಟ್ವರ್ತ್ ಥ್ರೆಡ್. ಲೇಟರ್ ವಿಲಿಯಂ ಸೆಲ್ಲರ್ ಆಫ್ ಅಮೆರಿಕಾ ಇಂಪ್ಲಿಮೆಂಟೆಡ್ ಎ ಥ್ರೆಡ್ ಕಾಲ್ಡ್ ಆಸ್ ಸೆಲ್ಲರ್ಸ್ ಥ್ರೆಡ್. ಅದಾದ ಸ್ವಲ್ಪ ದಿನಗಳ ನಂತರ ವಿಲಿಯಂ ಸೆಲ್ಲರ್ಸ್ ಅಂತಕ್ಕಂಥ ಅಮೆರಿಕದ ಒಬ್ಬ ವಿಜ್ಞಾನಿ ಇಂಜಿನಿಯರ್ ಏನ್ ಮಾಡ್ತಾರೆ, ಈ ಒಂದು ಥ್ರೆಡ್ಸ್ ಫಾರಂ ಅನ್ನ ಬೇರೆ ಒಂದು ಥ್ರೆಡ್ ಫಾರಮ್ಸ್ ಅನ್ನ ಅವರು ಕಂಡುಹಿಡಿತಾರೆ. ಆ ಥ್ರೆಡ್ ಫಾರಮ್ಸ್ ಗೆ ನಾವೇನಂತ ಕರಿತೀವಿ, ಸೆಲ್ಲರ್ಸ್ ಥ್ರೆಡ್ ಅಂತ ಕರಿತೀವಿ. ಇದು ಸಾಮಾನ್ಯವಾಗಿ ಹಿಸ್ಟ್ರಿ ಆಫ್ ಸ್ಕ್ರೂ ಥ್ರೆಡ್. ಯಾರು ಕಂಡುಹಿಡಿದ್ರು, ಯಾವಾಗ ಕಂಡುಹಿಡಿದ್ರು, ಎಷ್ಟನೇ ಇಸ್ವಿನಲ್ಲಿ ಈ ಥ್ರೆಡ್ಸ್ ಫಾರಮ್ಸ್ ಅನ್ನ ಇಂಪ್ಲಿಮೆಂಟ್ ಆಯಿತು ಅನ್ನೋದನ್ನ ಮಕ್ಕಳೇ ನೀವು ತಿಳ್ಕೋಬೇಕು. ಈ ಸ್ಕ್ರೂ ಥ್ರೆಡ್ ಅಂದ್ರೆ ಏನು ಅಂತ ನೋಡೋಣ. ವಾಟ್ ಇಸ್ ಕಾಲ್ಡ್ ಸ್ಕ್ರೂ ಥ್ರೆಡ್? ಎ ಸ್ಕ್ರೂ ಥ್ರೆಡ್ ಇಸ್ ಎಲಿಕಲ್ ಗ್ರೂ ಕಟ್ ಆನ್ ದ ಸರ್ಫೇಸ್ ಆಫ್ ಸಿಲಿಂಡ್ರಿಕಲ್ ಬಾಡಿ. ಈ ಸ್ಕ್ರೂ ಥ್ರೆಡ್ ಅಂದ್ರೆ ಒಂದು ಗ್ರೂ, ಒಂದು ರೌಂಡ್ ರಾಡ್ ಮೇಲೆ ಒಂದು ಎಲಿಕಲ್ ಗ್ರೂ ಅನ್ನ ನಾವೇನ್ ಮಾಡ್ತಾ ಹೋಗ್ತೀವಿ, ಫಾರ್ಮೇಶನ್ಸ್ ಅನ್ನ ಮಾಡ್ತಾ ಹೋಗ್ತೀವಿ. ದಟ್ ಎಲಿಕಲ್ ಗ್ರೂ ಕಟ್ ಆನ್ ದ ಸರ್ಫೇಸ್ ಆಫ್ ದ ಸಿಲಿಂಡ್ರಿಕಲ್ ಬಾಡಿ ಈಸ್ ಕಾಲ್ಡ್ ಸ್ಕ್ರೂ ಥ್ರೆಡ್. ಇಲ್ಲಿ ಚಿತ್ರದಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಒಂದು ಸಿಲಿಂಡ್ರಿಕಲ್ ಆಬ್ಜೆಕ್ಟ್, ಅದರ ಮೇಲೆ ಏನ್ ಮಾಡ್ತಾ ಇದ್ದಾರೆ, ಎಲಿಕಲ್ ಗ್ರೂ ಅನ್ನ ಕಟ್ ಮಾಡಿ. ಸರ್ಕಂಫರೆನ್ಸ್ ದಟ್ಸ್ ಇಸ್ ಈಕ್ವಲ್ ಟು ಪೈ ಡಿ ಅಂತ ಕರಿತೀವಿ. ಅದರ ಮೇಲೆ ಪಾತ್ ಆಫ್ ದ ಎಲಿಕ್ಸ್, ಎಲಿಕ್ಸ್ ಆಂಗಲ್, ಪಿಚ್ ಅನ್ನ ಕಟ್ ಮಾಡಿರ್ತಾರೆ. ಮುಂದೆ ಎಲಿಮೆಂಟ್ಸ್ ನಲ್ಲಿ ನಾನು ಇದನ್ನು ನಿಮ್ಗೆ ಹೇಳ್ತೀನಿ. ನಾವು ಈಗ ನೀವು ವಾಟ್ ಇಸ್ ಸ್ಕ್ರೂ ಥ್ರೆಡ್ ಅಂದ್ರೆ, ಸ್ಕ್ರೂ ಥ್ರೆಡ್ ಇಸ್ ಎಲಿಕಲ್ ಗ್ರೂ ಕಟ್ ಆನ್ ದ ಸರ್ಫೇಸ್ ಆಫ್ ದ ಸಿಲಿಂಡ್ರಿಕಲ್ ಬಾಡಿ. ಇಲ್ಲಿ ಏನ್ ಎಕ್ಸ್ಟರ್ನಲ್ ಸ್ಕ್ರೂ ಥ್ರೆಡ್ ಇಸ್ ಫಾರ್ಮ್ಡ್ ಆನ್ ದ ಔಟರ್ ಸರ್ಫೇಸ್ ಆಫ್ ದ ಸಿಲಿಂಡ್ರಿಕಲ್ ಪಾರ್ಟ್. ಎಕ್ಸಾಂಪಲ್ ಸ್ಕ್ರೂಸ್, ಸ್ಟಡ್, ಬೋಲ್ಟ್ಸ್ ಅಥವಾ ಥ್ರೆಡೆಡ್ ಸ್ಪಿಂಡಲ್ಸ್. ಅಂದ್ರೆ ಯಾವ ಎಕ್ಸ್ಟರ್ನಲ್ ಥ್ರೆಡ್ ಅಂದ್ರೆ ಒಂದು ಸಿಲಿಂಡ್ರಿಕಲ್ ಬಾಡಿಯ ಹೊರಭಾಗದಲ್ಲಿ ನಾವು ಎಲಿಕಲ್ ಗ್ರೂಸ್ ಅನ್ನ ಕಟ್ ಮಾಡ್ತೀವೋ, ಉದಾಹರಣೆಗೆ ಬೋಲ್ಟ್ ನೋಡಿರ್ತೀರಿ, ಸ್ಟಡ್ ಅನ್ನ ನೋಡಿರ್ತಿದ್ದೀರಿ, ನೀವು ಸ್ಕ್ರೂಸ್ ಅನ್ನ ನೋಡಿರ್ತೀರಿ, ಥ್ರೆಡೆಡ್ ಸ್ಪಿಂಡಲ್ಸ್ ಅನ್ನ ನೋಡಿರ್ತೀರಿ, ನಿಮ್ಮ ಬೆಂಚ್ ವೈಸ್ ನ ನೋಡಿರ್ತೀರಿ, ಲೇತ್ ನ ಲೀಡ್ ಸ್ಕ್ರೂ ಅನ್ನ ನೀವು ನೋಡಿರ್ತೀರಿ, ಇವೆಲ್ಲ ಎಕ್ಸ್ಟರ್ನಲ್ ಬೋಲ್ಟ್ ಅನ್ನ ನೋಡಿರ್ತೀರಿ. ಸೊ ಅದನ್ನ ಎಕ್ಸ್ಟರ್ನಲ್ ಥ್ರೆಡ್ ಅಂತ ಕರಿತೀವಿ. ಮಕ್ಕಳೇ, ಸೊ ಎನ್ ಎಕ್ಸ್ಟರ್ನಲ್ ಸ್ಕ್ರೂ ಥ್ರೆಡ್ಸ್ ಫಾರ್ಮ್ಡ್ ಆನ್ ದ ಔಟರ್ ಸರ್ಫೇಸ್ ಆಫ್ ದ ಸಿಲಿಂಡ್ರಿಕಲ್ ಪಾರ್ಟ್ ಲೈಕ್ ದಟ್. ನೋಡಿ, ಎನ್ಲಾರ್ಜ್ಡ್ ವ್ಯೂ, ಇದು ಬೋಲ್ಟ್. ಇಂಟರ್ನಲ್ ಸ್ಕ್ರೂ ಥ್ರೆಡ್ ನೋಡಿ, ಎಕ್ಸ್ಟರ್ನಲ್ ಕಟ್ ಮಾಡ್ತೀವಿ, ಅದು ಬೋಲ್ಟ್ ಸ್ಟಡ್ ಸ್ಪಿಂಡಲ್ ನಲ್ಲಿ. ನೀವು ನಟ್ ಹಾಕ್ಬೇಕಾದ್ರೆ ನಟ್, ಬೋಲ್ಟ್ ಅಂದ್ರೆ ನಿಮಗೆ ನಟ್, ಆ ನಟ್ ನಲ್ಲಿ ಏನಿರುತ್ತೆ, ಇಂಟರ್ನಲ್ ಥ್ರೆಡ್ ಇರುತ್ತೆ.
internal screw thread is formed on the inner surface of a hollow cylindrical pod. Example, nuts or threaded lids. Nuts or threaded lids nalli internal diameter na cut maadidare. So external and internal threads are assembled together. For example, nut and bolt. But different engineering uses where temporary patterns aage in nut to bolts anna naavu external matte internal threads anna naavu ಬಳಸ್ತೀವಿ. ಇಲ್ಲಿ ನೋಡಿ ಮತ್ತೆ ಇಲ್ಲಿ ಅಂದಾಜ್ಗ್ರೀವ್ ಇದೆ, ಇಲ್ಲಿ ಬೋಲ್ಟ್ ಇದೆ, ನಟ್ ಇದೆ. ಬೋಲ್ಟ್ ಅಲ್ಲಿ ಬಂದು ಎಕ್ಸ್ಟರ್ನಲ್ ಥ್ರೆಡ್, ನಟ್ ಅಲ್ಲಿ ಬಂದು ಇಂಟರ್ನಲ್ ಥ್ರೆಡ್. ನಿಮಗೆ ಗೊತ್ತು ಇಂಟರ್ನಲ್ ಥ್ರೆಡ್ ಕ್ಯಾನ್ ಬಿ ಕಟ್ ಬೈ ಟ್ಯಾಪ್ಸ್, ಎಕ್ಸ್ಟರ್ನಲ್ ಥ್ರೆಡ್ ಕ್ಯಾನ್ ಬಿ ಕಟ್ ಬೈ ಡೈಸ್. ಈ ಥ್ರೆಡ್ ಅನ್ನ ಕಟ್ ಮಾಡ್ತಕ್ಕಂಥದ್ದು ಮ್ಯಾನುವಲ್ ಆಗೂ ಕಟ್ ಮಾಡ್ತೀವಿ, ಮೆಷಿನ್ಸ್ ನಲ್ಲೂ ಕೂಡ ನಾವ್ ಏನ್ ಮಾಡ್ತೀವಿ ಥ್ರೆಡ್ಸ್ ಅನ್ನ ಕಟ್ ಮಾಡ್ತೀವಿ. ನಾವ್ ಕಮ್ ಟು ದಿಫೈನ್ ಸ್ಕ್ರೂ ಥ್ರೆಡ್. ಗೊತ್ತಾಯ್ತು ನಿಮ್ಗೆ ಸ್ಕ್ರೂ ಥ್ರೆಡ್ ಅಂದ್ರೆ ಕನ್ಸ್ನರು ಹೇಳ್ಬೇಕು ಮಕ್ಕಳೇ. ನೀವು ಸ್ಕ್ರೂ ಥ್ರೆಡ್ ಇಸ್ ಅನ್ ಎಲಿಕಲ್ ಗ್ರೂ ಫಾರ್ಮ್ಡ್ ಆನ್ ದ ಸಿಲಿಂಡ್ರಿಕಲ್ ಸರ್ಫೇಸ್. ಎಕ್ಸ್ಟರ್ನಲ್ ಪಾರ್ಟ್ ಆಫ್ ದ ಸಿಲಿಂಡ್ರಿಕಲ್ ಬಾಡಿ ಥ್ರೆಡ್ ಕಟ್ ಮಾಡಿದ್ರೆ ಎಕ್ಸ್ಟರ್ನಲ್ ಥ್ರೆಡ್ ಬೋಲ್ಟ್, ಇಂಟರ್ನಲ್ ಪಾರ್ಟ್ ಆಫ್ ದಿ ಹಾಲೋ ಸಿಲಿಂಡರ್ ಕಟ್ ಮಾಡಿದ್ರೆ ಇಂಟರ್ನಲ್ ಥ್ರೆಡ್ ನಟ್. ವಾಟ್ ಇಸ್ ದ ಯೂಸ್ ಆಫ್ ಸ್ಕ್ರೂ ಥ್ರೆಡ್? ಸ್ಕ್ರೂ ಥ್ರೆಡ್ ಅನ್ನ ಯೂಸಸ್ ಏನು? As a patterners to weld together and dismantle when needed. ಇದನ್ನ patterners screw thread nut bolt ಅಂತ ನಾವೇನ್ ಕರಿತೀವಿ? ಇದು patterners. What is called patterners? Patterner is a device which is used to join two or more parts together. Either permanently, temporarily, semi-permanently. So ಈಗ ಇಲ್ಲಿ ಬರ್ತಕ್ಕಂಥ ನಟ್ ಅಂಡ್ ಬೋಲ್ಟ್ ಏನು ಟೆಂಪ್ರವರಿಲಿ, ನಮಗೆ ಬೇಕಂದಾಗ ಡಿಸ್ಮೆಂಟಲ್ ಮಾಡ್ಬೋದು, ಬೇಕಂದಾಗ ನಾವೇನ್ ಮಾಡ್ಬೋದು ಅಸೆಂಬಲ್ ಅನ್ನ ಮಾಡಬಹುದು. ಇಟ್ ಇಸ್ ಅ ಪ್ಯಾಸ್ನೆಸ್ ಟು ಹೋಲ್ಡ್ ದ ಕಾಂಪೊನೆಂಟ್ ಟುಗೆದರ್ ಆಸ್ ಅಂಡ್ ವೆಲ್ ಡಿಸ್ಮೆಂಟಲ್ ಇಸ್ ನೀಡೆಡ್, ಅಸೆಂಬಲ್ ಇಸ್ ನೀಡೆಡ್. ಅಂಡ್ ಆಲ್ಸೋ ದ ಸೆಕೆಂಡ್ ಯೂಸ್ ಆಫ್ ಸ್ಕ್ರೂ ಥ್ರೆಡ್ ಈಸ್ ಟು ಟ್ರಾನ್ಸ್ಮಿಟ್ ಮೋಷನ್ ಆನ್ ಮೆಷಿನ್ ಫ್ರಮ್ ಒನ್ ಯೂನಿಟ್ ಟು ಅನದರ್. ನೋಡಿ ಮಕ್ಕಳೇ, ಇಲ್ಲಿ ಥ್ರೆಡ್ಸ್ ಫಾರ್ಮ್ ಇದೆ. ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಡ್ರೈವ್ ಅನ್ನ ಮೋಷನ್ ಅನ್ನ ಟ್ರಾನ್ಸ್ಮಿಟ್ ಮಾಡ್ಲಿಕ್ಕೂ ಕೂಡ ನಾವು ಈ ಥ್ರೆಡ್ಸ್ ಅನ್ನ ನಾವು ಬಳಸ್ತೀವಿ. ದೆನ್ ಟು ಮೇಕ್ ಅಕ್ಯುರೇಟ್ ಮೆಜರ್ಮೆಂಟ್ಸ್, ನಿಮ್ಗೆ ನಾನು ಮೈಕ್ರೋಮೀಟರ್ ಪಾಠ ಮಾಡುವಾಗ ತಿಳಿಸಿದ್ದೀನಿ. ಮೈಕ್ರೋಮೀಟರ್ ವರ್ಕ್ಸ್ ಅಂಡರ್ ದ ಪ್ರಿನ್ಸಿಪಲ್ ಆಫ್ ನಟ್ ಅಂಡ್ ಬೋಲ್ಟ್, ಸ್ಕ್ರೂ ಅಂಡ್ ನಟ್. ವೈ? ಸೊ ಫಾರ್ ಅಕ್ಯುರೇಟ್ ಮೆಜರ್ಮೆಂಟ್ಸ್. ಸೊ ಮೂರನೇ ಯೂಸಸ್ ಅನ್ನ ನೋಡಿದ್ವಿ. ಅಂಡ್ ಆಲ್ಸೋ ದೀಸ್ ಸ್ಕ್ರೂ ಥ್ರೆಡ್ ಆರ್ ಯೂಸ್ಡ್ ಟು ಅಪ್ಲೈ ಪ್ರೆಷರ್ ವಿತ್ ಲಿಫ್ಟ್ ಎಫರ್ಟ್. ಫಾರ್ ಎಕ್ಸಾಂಪಲ್, ಲಿಫ್ಟ್ ದ ಇಕ್ವಿಪ್ಮೆಂಟ್ ಸ್ಕ್ರೂ ಜಾಕ್ ಅನ್ನ ನೋಡಿರ್ತಿರಲ್ಲ ನೀವು. ಸ್ಕ್ರೂ ಜಾಕ್ ನಲ್ಲಿ ಏನ್ ಮಾಡ್ತೀರಿ? ಲಿಟ್ಲ್ ಎಫರ್ಟ್ ಹಾಕಿ ನೀವು ಆ ಸ್ಕ್ರೂ ಜಾಕ್ ಅನ್ನ ತಿರುಗಿಸಿದ್ರೆ ಹೆವಿ ಲೋಡ್ ಅನ್ನ ಏನಾಗ ಮಾಡುತ್ತೆ? ಅದು ಈಸಿಯಾಗಿ ಲಿಫ್ಟ್ ಅನ್ನ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಸ್ಕ್ರೂ ಜಾಕ್ ಟು ಅಪ್ಲೈ ಪ್ರೆಷರ್ ಆರ್ ಲಿಫ್ಟ್ ದ ಲೋಡ್ ಆರ್ ಇಕ್ವಿಪ್ಮೆಂಟ್. ದೆನ್ ಟು ಮೇಕ್ ಅಡ್ಜಸ್ಟ್ಮೆಂಟ್, ಸ್ಕ್ರೂ ಥ್ರೆಡ್ಸ್ ಅನ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ? ಅಡ್ಜಸ್ಟ್ಮೆಂಟ್ ಅನ್ನ ಮಾಡ್ಲಿಕ್ಕೆ. ಅಂಡ್ ಆಲ್ಸೋ ಇಟ್ ಈಸ್ ಯೂಸ್ಡ್ ಫಾರ್ ಕ್ವಿಕ್ ಸೆಟ್ಟಿಂಗ್ ಟು ಮೇಕ್ ಅಡ್ಜಸ್ಟ್ಮೆಂಟ್. ಇಲ್ಲಿ ನೋಡಿ, ಇದು ಟೈ ಸ್ಟಾಕ್, ಎಕ್ಸ್ಟರ್ನಲ್ ಥ್ರೆಡ್ ಅನ್ನ ಕಟ್ ಮಾಡೋದು. ಇಲ್ಲೆಲ್ಲ ಸ್ಕ್ರೂಸ್ ಅನ್ನ ಕೊಟ್ಟಿದ್ದಾರೆ. ಯಾತಕ್ಕೆ ಕೊಟ್ಟಿದ್ದಾರೆ? ಟು ಮೇಕ್ ಅಡ್ಜಸ್ಟ್ಮೆಂಟ್, ಟು ಮೇಕ್ ಅಡ್ಜಸ್ಟ್ಮೆಂಟ್ ಅಂಡ್ ಫಾರ್ ಕ್ವಿಕ್ ಸೆಟ್ಟಿಂಗ್. ಸೊ ಇದಿಷ್ಟು ಮಕ್ಕಳೇ ಯೂಸಸ್ ಆಫ್ ಸ್ಕ್ರೂ ಥ್ರೆಡ್. ನೌ ಕಮ್ ಟು ದಿ ಎಲಿಮೆಂಟ್ಸ್, ದಟ್ ಮೀನ್ಸ್ ಪಾರ್ಟ್ಸ್ ಆಫ್ ಎ ಸ್ಕ್ರೂ ಥ್ರೆಡ್. ಮೂರನೇ ಪಾಯಿಂಟ್ ಬಂದ್ಬಿಟ್ವಿ, ಪಾರ್ಟ್ಸ್ ಆಫ್ ಸ್ಕ್ರೂ ಥ್ರೆಡ್. ಸೊ ದಿಸ್ ಈಸ್ ಸ್ಕ್ರೂ ಥ್ರೆಡ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್. ಇಲ್ಲಿ ನೋಡಿ ಮಕ್ಕಳೇ, ಸೊ ದಿಸ್ ಇಸ್ ಸ್ಕ್ರೂ ಥ್ರೆಡ್. ಇಲ್ಲಿರ್ತಕ್ಕಂಥ ಮಧ್ಯ ಒಂದು ಸಿಲಿಂಡರ್ ಇದೆ, ಇದರಲ್ಲಿ ಥ್ರೆಡ್ಸ್ ಫಾರಮ್ ಅನ್ನ ಕಟ್ ಮಾಡಿದ್ದಾರೆ. ಈ ಸೆಂಟರ್ ಲೈನ್ ಏನಿದೆ ಅದನ್ನ ನಾವು ಆಕ್ಸಿಸ್ ಅಂತ ಕರಿತೀವಿ. ಸೊ ಮೇಜರ್ ಡಯಾ ಪೂರ್ತಿ
ಇಲ್ಲಿಂದ ಇಲ್ಲಿವರೆಗೆ ನೋಡಿ, ಇಲ್ಲಿಂದ ಇಲ್ಲಿವರೆಗೆ ಮೇಜರ್ ಡಯ ಅಂತ ಕರಿತೀವಿ, ಈ ಕೆಳಗಡೆ ಇರತಕ್ಕಂಥದ್ದನ್ನ ಮೈನರ್ ಡಯ ಅಂತ ಕರಿತೀವಿ. ಸೊ ಇದನ್ನ ಡೆಪ್ತ್ ಅಂತ ಕರಿತೀವಿ. ಇದು ಹ್ಯಾಂಗಲ್ 60 degree. ದಿಸ್ ಇಸ್ ಕಾಲ್ಡ್ ಪಿಚ್, ದಿಸ್ ಇಸ್ ಕಾಲ್ಡ್ ಪ್ಲ್ಯಾಂಕ್, ದಿಸ್ ಇಸ್ ಕಾಲ್ಡ್ ರೂಟ್, ದಿಸ್ ಇಸ್ ಕಾಲ್ಡ್ ಕ್ರೆಸ್ಟ್. ಇಷ್ಟು ಪಾರ್ಟ್ ಅನ್ನ ನಾವಿಲ್ಲಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಕ್ರೆಸ್ಟ್ ಅಂತ ನಾವು ಕರಿತೀವಿ, ದ ಟಾಪ್ ಸರ್ಫೇಸ್ ಜಾಯ್ನಿಂಗ್ ಟೂ ಸೈಡ್ಸ್ ಆಫ್ ದ ಥ್ರೆಡ್. ನೋಡಿ ಇಲ್ಲಿ ಮಕ್ಕಳೇ, ಈ ರೀತಿ ಟಾಪ್ ಸರ್ಫೇಸ್ ಇಲ್ಲಿ ಕೆಳಗಡೆ ನಾನು ತೋರಿಸಿದ್ದೀನಿ ನೋಡಿ, ಇದನ್ನು ಕ್ರೆಸ್ಟ್ ಅಂತ ಕರಿತೀವಿ. ಈ ತುದಿಯನ್ನು ನಾವೇನಂತ ಕರಿತೀವಿ, ಕ್ರೆಸ್ಟ್ ಅಂತ ನಾವು ಕರಿತೀವಿ. ದ ಟಾಪ್ ಸರ್ಫೇಸ್ ಜಾಯ್ನಿಂಗ್ ಟೂ ಸೈಡ್ಸ್ ಆಫ್ ಎ ಥ್ರೆಡ್ ಈಸ್ ಕಾಲ್ಡ್ ಕ್ರೆಸ್ಟ್. ರೂಟ್, ದ ಬಾಟಮ್ ಸರ್ಫೇಸ್ ಜಾಯ್ನಿಂಗ್ ದ ಟೂ ಸೈಡ್ಸ್ ಆಫ್ ಅಡ್ಜಸೆಂಟ್ ಥ್ರೆಡ್ ಈಸ್ ಕಾಲ್ಡ್ ಆಸ್ ರೂಟ್. ನೋಡಿ ಇದನ್ನ ನಾವು ರೂಟ್ ಅಂತ ಕರಿತೀವಿ. ಇಲ್ಲಿ ತೋರಿಸಿದೀವಿ, ಇದು ಬಾಟಮ್ ಸರ್ಫೇಸ್, ಇದು ಟಾಪ್ ಸರ್ಫೇಸ್. ಪ್ಲ್ಯಾಂಕ್, ದ ಸ್ಲ್ಯಾಂಟ್ ಕನೆಕ್ಟಿಂಗ್ ಫ್ರಮ್ ರೂಟ್ ಟು ಕ್ರೆಸ್ಟ್ ಅಥವಾ ಕ್ರೆಸ್ಟ್ ರೂಟ್ ಈಸ್ ಕಾಲ್ಡ್ ಪ್ಲ್ಯಾಂಕ್ ಅಂತ ಕರಿತೀವಿ. ಸರ್ಫೇಸ್ ಜಾಯ್ನಿಂಗ್ ದ ಕ್ರೆಸ್ಟ್ ಅಂಡ್ ರೂಟ್ ಈಸ್ ಕಾಲ್ಡ್ ಪ್ಲ್ಯಾಂಕ್ ಅಂತ ನಾವು ಕರಿತೀವಿ. ಥ್ರೆಡ್ ಆಂಗಲ್, ನೋಡಿ ಇಲ್ಲಿ ಆಂಗಲ್ ಇದೆ, ಇಲ್ಲಿ ಒಂದು ಆಂಗಲ್, ಥ್ರೆಡ್ ಆಂಗಲ್, ಬೇರೆ ಬೇರೆ ಫಾರ್ಮ್ಸ್ ಆಫ್ ಥ್ರೆಡ್ಗೆ ಬೇರೆ ಬೇರೆ ಆಂಗಲ್ಸ್ ಬರುತ್ತೆ. ಸೊ ಇನ್ಕ್ಲೂಡ್ ಆಂಗಲ್ ಬಿಟ್ವೀನ್ ದ ಪ್ಲ್ಯಾಂಕ್ಸ್ ಆಫ್ ಅಡ್ಜಸೆಂಟ್ ಥ್ರೆಡ್. ನೋಡಿ ಇವೆರಡಕ್ಕೂ ಇರತಕ್ಕಂತ ಇನ್ಕ್ಲೂಡ್ ಬಿಟ್ವೀನ್ ದಿ ಪ್ಲ್ಯಾಂಕ್, ದಟ್ ಇಸ್ ಕಾಲ್ಡ್ ಥ್ರೆಡ್ ಆಂಗಲ್ ಅಂತ ನಾವು ಕರಿತೀವಿ. ಇನ್ನು ಡೆಪ್ತ್, ಸೊ ಡೆಪ್ತ್ ಮೀನ್ಸ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬಿಟ್ವೀನ್ ರೂಟ್ ಅಂಡ್ ಕ್ರೆಸ್ಟ್ ಆಫ್ ಎ ಥ್ರೆಡ್ ಈಸ್ ಕಾಲ್ಡ್ ಡೆಪ್ತ್. ಸಾರಿ ಮಕ್ಕಳೇ, ಸೊ ಡೆಪ್ತ್ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬಿಟ್ವೀನ್ ದ ರೂಟ್ಸ್ ಅಂಡ್ ಕ್ರೆಸ್ಟ್ ಆಫ್ ಥ್ರೆಡ್ ಈಸ್ ಕಾಲ್ಡ್ ಆಸ್ ಡೆಪ್ತ್ ಅಂತ ನಾವು ಕರಿತೀವಿ. ಸಾಮಾನ್ಯವಾಗಿ ದ ಸೈಜ್ ಆಫ್ ದ ಥ್ರೆಡ್ ಈಸ್ ಮೆಜರ್ಡ್ ಬೈ ದೇರ್ ಮೇಜರ್ ಡಯಾಮೀಟರ್. ಈ ಮೇಜರ್ ಡಯಾಮೀಟರ್ ಏನಿದೆ ಅದರ ಆಧಾರದ ಮೇಲೆ ಥ್ರೆಡ್ ಸೈಜ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ನಿಮ್ಗೆಲ್ಲ ಗೊತ್ತಿರಬೇಕು M10, M12, M16, M20 ಈ ರೀತಿ ನಾವು ಸೈಜ್ ಅನ್ನ ಇಂಡಿಕೇಟ್ ಮಾಡ್ತೀವಲ್ಲ, ಆ ಸೈಜ್ ಏನಿದೆ ಅದು ಮೇಜರ್ ಡಯಾಮೀಟರ್. ಮೇಜರ್ ಡಯಾಮೀಟರ್ ಅದೇ ಹೇಳಿದೆ, ದಿಸ್ ಇಸ್ ಕಾಲ್ಡ್ ಮೇಜರ್ ಡಯಾಮೀಟರ್. ಅಂಡ್ ಲಾರ್ಜ್ಡ್ ವ್ಯೂ ಆಫ್ ದಿ ಮೇಜರ್ ಡಯಾಮೀಟರ್, ಇಟ್ ಈಸ್ ಅನ್ ಎಕ್ಸ್ಟರ್ನಲ್ ಥ್ರೆಡ್, ಇಟ್ ಈಸ್ ದ ಡಯಾಮೀಟರ್ ಆಫ್ ದ ಬ್ಲ್ಯಾಂಕ್ ಆನ್ ವಿಚ್ ಥ್ರೆಡ್ಸ್ ಆರ್ ಕಟ್. ಈಗ ಒಂದು ರೌಂಡ್ ರಾಡ್ ಇದೆ ಎಕ್ಸ್ಟರ್ನಲ್ ಥ್ರೆಡ್ ಅಲ್ಲಿ, ಆ ಬ್ಲ್ಯಾಂಕ್ ಸೈಜ್ ಏನಿದೆ ಅದನ್ನ ನಾವೇನಂತ ಕರಿತೀವಿ, ಮೇಜರ್ ಡಯಾಮೀಟರ್ಸ್ ಅಂತ ನಾವು ಕರಿತೀವಿ. ಇಫ್ ಇಟ್ ಈಸ್ ಇಂಟರ್ನಲ್ ಥ್ರೆಡ್ ಅಂದ್ರೆ ನಟ್ ಅಲ್ಲಾದ್ರೆ, ಇಟ್ ಇಸ್ ದ ಲಾರ್ಜೆಸ್ಟ್ ಡಯಾಮೀಟರ್ ಆಫ್ಟರ್ ದ ಥ್ರೆಡ್ಸ್ ಆರ್ ಕಟ್. ಥ್ರೆಡ್ ಗ್ರೂ ಮಾಡ್ಕೊಂಡು ಒಳಗಡೆ ಹೋಗಿರುತ್ತೆ ಕ್ರೆಸ್ಟ್, ಆ ಕ್ರೆಸ್ಟ್ ಇಂದ ಕ್ರೆಸ್ಟ್ ದಟ್ ಇಸ್ ಕಾಲ್ಡ್ ಇಟ್ ಈಸ್ ಇಂಟರ್ನಲ್ ಥ್ರೆಡ್, ಇಟ್ ಈಸ್ ಲಾರ್ಜೆಸ್ಟ್ ಡಯಾಮೀಟರ್ ಆಫ್ ಥ್ರೆಡ್ಸ್ ಆರ್ ಕಟ್. ಮೈನರ್ ಡಯಾಮೀಟರ್, ಇಟ್ ಈಸ್ ಅನ್ ಎಕ್ಸ್ಟರ್ನಲ್ ಥ್ರೆಡ್, ಇಫ್ ಇಟ್ ಈಸ್ ಅನ್ ಎಕ್ಸ್ಟರ್ನಲ್ ಥ್ರೆಡ್ ಇಟ್ ಇಸ್ ದ ಡಯಾಮೀಟರ್ ಆಫ್ ಕಟ್ಟಿಂಗ್ ದ ಫುಲ್ ಥ್ರೆಡ್ಸ್. ಅಂದ್ರೆ ಮೈನರ್ ಡಯಾಮೀಟರ್ ಅಂದ್ರೆ ಇದು, ಇಲ್ಲಿ ನೋಡಿ ತೋರಿಸ್ತಾ ಇದೆ ನಿಮ್ಗೆ, ಇದು ಎಕ್ಸ್ಟರ್ನಲ್ ಥ್ರೆಡ್ ಅಂದ್ರೆ ನೀವು ಫುಲ್ ಥ್ರೆಡ್ ಅನ್ನ ಕಟ್ ಮಾಡಾದ್ಮೇಲೆ ಬರ್ತಕ್ಕಂಥದ್ದು. ಇಫ್ ಇಟ್ ಇಸ್ ಇಂಟರ್ನಲ್ ಥ್ರೆಡ್, ಇಟ್ ಇಸ್ ಡಯಾಮೀಟರ್ ಆಫ್ ಹೋಲ್ ಡ್ರಿಲ್ಡ್ ಫಾರ್ ಫಾರ್ಮಿಂಗ್ ದ ಥ್ರೆಡ್. ಇಂಟರ್ನಲ್ ಥ್ರೆಡ್ ಆದ್ರೆ ನೀವು ಡ್ರಿಲ್ ಹೋಲ್ ಫಾರ್ಮ್ ಮಾಡಿರ್ತೀರಲ್ಲ ಅದ್ರ ಡಯಾಮೀಟರ್. ಸೊ ಈ ಮೇಜರ್ ಡಯಾಮೀಟರ್, ಮೈನರ್ ಡಯಾಮೀಟರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಇಲ್ಲಿ ಚಿತ್ರಗಳನ್ನ ನೋಡಿದ್ರೆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ಸ್ ಅನ್ನ ಈಸಿಯಾಗಿ ನಿಮ್ಗೆ ಅರ್ಥ ಆಗ್ತಾ ಇದೆ. ದಿಸ್ ಇಸ್ ಕಾಲ್ಡ್ ಮೇಜರ್ ಡಯಾಮೀಟರ್, ದಿಸ್ ಇಸ್ ಕಾಲ್ಡ್ ಮೈನರ್ ಡಯಾಮೀಟರ್. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ, ಇಲ್ಲಿ ಆರೋ ಮಾರ್ಕ್ ನಲ್ಲಿ ನೀವು ಅಬ್ಸರ್ವ್ ಮಾಡಿ. ಇನ್ನು ಪಿಚ್ ಡಯ ಅಂತ ನಾವು ಕರಿತೀವಿ, ದಟ್ ಮೀನ್ಸ್ ಎಫೆಕ್ಟಿವ್. ಪಿಚ್ ಡಯವಾಗೆ ಎಫೆಕ್ಟಿವ್ ಡಯಾಮೀಟರ್ ಅಂತ ಕೂಡ ಕರೀತಾರೆ. ಸೊ ವಾಟ್ ಇಸ್ ಕಾಲ್ಡ್ ಪಿಚ್ ಡಯಾಮೀಟರ್ ಅಂದ್ರೆ, ಡಯಾಮೀಟರ್ ಆಫ್ ಥ್ರೆಡ್ ಅಟ್ ವಿಚ್ ಥ್ರೆಡ್ ಥಿಕ್ನೆಸ್ ಈಸ್ ಈಕ್ವಲ್ ಟು 1/2 ಆಫ್ ಪಿಚ್.
ಅಂದ್ರೆ ಇಟ್ ಇಸ್ ಅನ್ ಇಮ್ಯಾಜಿನರಿ ಲೈನ್ ಪಾಸ್ಡ್ ಇನ್ ಬಿಟ್ವೀನ್ ದ ಕ್ರೆಸ್ಟ್ ಅಂಡ್ ರೂಟ್ ದಟ್ ಇಸ್ ಕಾಲ್ಡ್ ಎಫೆಕ್ಟಿವ್ ಡಯಾಮೀಟರ್ ಆರ್ ಪಿಚ್ ಡಯಾಮೀಟರ್ ಅಂತ ನಾವು ಕರೆಯೋಣ. ದೆನ್ ಎಲಿಕ್ಸ್ ಆಂಗಲ್. ಸೊ ಇಲ್ಲಿದೆ ನೋಡಿ ಎಲಿಕ್ಸ್ ಆಂಗಲ್. ಇಲ್ಲಿ ಎಲಿಕ್ಸ್ ಆಂಗಲ್ ಅಂದ್ರೆ ದ ಆಂಗಲ್ ಆಫ್ ಇನ್ಕ್ಲಿನೇಷನ್ಸ್. ನೋಡಿ ಪ್ರತಿಯೊಂದು ಇನ್ಕ್ಲಿನೇಷನ್ ಇದೆ. ದ ಆಂಗಲ್ ಆಫ್ ಇನ್ಕ್ಲಿನೇಷನ್ ಆಫ್ ದ ಥ್ರೆಡ್ ಟು ದ ಇಮ್ಯಾಜಿನರಿ ಪರ್ಪೆಂಡಿಕ್ಯುಲರ್ ಲೈನ್. ಒಂದು ಇಮ್ಯಾಜಿನರಿ ಪರ್ಪೆಂಡಿಕ್ಯುಲರ್ ಲೈನ್ ಹೇಳಿದ್ರೆ ಇಲ್ಲಿ ಆಂಗ್ಯುಲರ್ ಒಂದು ಆಂಗಲ್ ಫಾರ್ಮೇಷನ್ ಆಗುತ್ತೆ. ದಟ್ ಆಂಗಲ್ ಈಸ್ ಕಾಲ್ಡ್ ಎಲಿಕ್ಸ್ ಆಂಗಲ್ ಅಂತ ಕರಿತೀವಿ. ಎಲಿಕ್ಸ್ ಆಂಗಲ್ ಈಸಿಯಾಗಿ ಇಲ್ಲಿ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ಸ್ ನೋಡಿದ್ರೆ ಪ್ರತಿಯೊಂದು ಅರ್ಥ ಆಗುತ್ತೆ. ಮೇಜರ್ ಡಯ, ಮೈನರ್ ಡಯ, ಡೆಪ್ತ್, ಎಲಿಕ್ಸ್ ಆಂಗಲ್. ಸೊ ನೆಕ್ಸ್ಟ್ ಪಿಚ್, ಇದನ್ನಂತೂ ನೀವು ಪರ್ಫೆಕ್ಟ್ ಆಗಿ ತಿಳ್ಕೋಬೇಕು. ಸೊ ನೋಡಿ ಇಲ್ಲಿದೆ ನೋಡಿ ಪಿಚ್, ಒಂದು ಕ್ರೆಸ್ಟ್ ಇಂದ ಇನ್ನೊಂದು ಕ್ರೆಸ್ಟ್ಗೆ ಅಂದ್ರೆ ಕರೆಸ್ಪಾಂಡೆಂಟ್ ಟು ಟೀತ್ ಅಂತ ಕರಿತೀವಿ. ಇಟ್ ಈಸ್ ದ ಡಿಸ್ಟೆನ್ಸ್ ಫ್ರಮ್ ಎ ಪಾಯಿಂಟ್ ಆನ್ ಒನ್ ಥ್ರೆಡ್ ಟು ದಿ ಕರೆಸ್ಪಾಂಡಿಂಗ್ ಪಾಯಿಂಟ್ ಆನ್ ದ ನೆಕ್ಸ್ಟ್ ಥ್ರೆಡ್. ಈಗ ಉದಾಹರಣೆಗೆ ಇಲ್ಲಿಂದ ಇಲ್ಲಿಗೆ, ಅದೇ ರೀತಿ ಇಲ್ಲಿ ಪಿಚ್ ಅಂತ ತೋರಿಸಿದ್ವಿ ನೋಡಿ, ಇಲ್ಲಿಂದ ಇಲ್ಲಿಗೆ ಇರತಕ್ಕಂಥದ್ದನ್ನ ನಾವೇನಂತ ಕರಿತೀವಿ, ಪಿಚ್ ಅಂತ ನಾವು ಕರಿತೀವಿ. ದ ಡಿಸ್ಟೆನ್ಸ್ ಫ್ರಮ್ ಪಾಯಿಂಟ್ ಆನ್ ಒನ್ ಥ್ರೆಡ್ ಟು ದಿ ಕರೆಸ್ಪಾಂಡಿಂಗ್ ಪಾಯಿಂಟ್ ಆನ್ ದಿ ನೆಕ್ಸ್ಟ್ ಥ್ರೆಡ್. ಸೊ ಇವಿಷ್ಟು ಮಕ್ಕಳೇ ಡಿಫರೆಂಟ್ ಎಲಿಮೆಂಟ್ಸ್ ಅಥವಾ ಪಾರ್ಟ್ಸ್ ಆಫ್ ಟೂ ಥ್ರೆಡ್ ಅಂತ ಕರಿತೀವಿ. ಮೇಜರ್ ಡಯ, ಮೈನರ್ ಡಯ, ಪಿಚ್, ರೂಟ್, ಕ್ರೆಸ್ಟ್, ಆಂಗಲ್, ಎಲಿಕ್ಸ್ ಆಂಗಲ್, ಡೆಪ್ತ್, ಎಫೆಕ್ಟಿವ್ ಡಯ ಅಥವಾ ಪಿಚ್ ಡಯ, ಮತ್ತೆ ಆಕ್ಸಿಸ್ ಲೈನ್, ಇವುಗಳನ್ನು ನೀವು ಮರೆಯದೇ ತಿಳ್ಕೋಬೇಕು. ಈಗ ಡೆಫಿನೇಷನ್ಸ್ ಅನ್ನ ನೋಡಿದ್ರಿ, ಯೂಸಸ್ ಅನ್ನ ನೋಡಿದ್ರಿ, ಅದರದ್ದು ಹಿಸ್ಟ್ರಿಯನ್ನು ನೋಡಿದ್ವಿ, ಮತ್ತೆ ಪಾರ್ಟ್ಸ್ ಅನ್ನು ನೋಡಿದ್ವಿ. ನೌ ಕಮ್ ಟು ದಿ ಲೀಡ್. ಲೀಡ್ ಅಂದ್ರೆ ಏನೋ, ಮೂವ್ ಅಂತ ಹೇಳಿ. ದ ಡಿಸ್ಟೆನ್ಸ್ ಆಫ್ ಎ ಥ್ರೆಡೆಡ್ ಕಾಂಪೊನೆಂಟ್ ಮೂವ್ಸ್ ಅಲಾಂಗ್ ದ ಮ್ಯಾಚಿಂಗ್ ಕಾಂಪೊನೆಂಟ್ ಡ್ಯೂರಿಂಗ್ ಒನ್ ಕಂಪ್ಲೀಟ್ ರೆವಲ್ಯೂಷನ್ ಈಸ್ ಕಾಲ್ಡ್ ಲೀಡ್. ಈಗ ಮಕ್ಕಳೇ ಒಂದು ಬೋಲ್ಟ್ ಅನ್ನು ತಗೊಂಡಿದ್ವಿ, ಒಂದು ನಟ್ ಅನ್ನ ಕಂಪ್ಲೀಟ್ ಆಗಿ ಈ ನಟ್ ಅನ್ನ ನೀವು ರೊಟೇಟ್ ಮಾಡಿದ್ರೆ ಒಂದು ಫುಲ್ ರೊಟೇಷನ್ಸ್ಗೆ ಆ ನಟ್ ಏನಾಗುತ್ತೆ, ಮೂವ್ ಆಗುತ್ತೆ ಟುವರ್ಡ್ಸ್ ದಿ ಗೇಟ್. ಆರ್ ಈ ಕಡೆಗೆ, ಈ ಕಡೆ ತಿರುಗಿಸಿದ್ರೆ ಈ ಕಡೆಗೆ ಮೂವ್ ಆಗುತ್ತೆ, ಟೈಲ್ ಕಡೆಗೆ. ಈ ಕಡೆಗಾದ್ರೆ ಗೇಟ್ ಕಡೆಗೆ ಮೂವ್ ಆಗುತ್ತೆ. ಆ ಏನ್ ಮೂವ್ ಆಗಿದೆ ಅದನ್ನ ನಾವೇನಂತ ಕರಿತೀವಿ, ಲೀಡ್ ಆಫ್ ಥ್ರೆಡ್ ಅಂತ ಕರಿತೀವಿ. ಅಂದ್ರೆ ಈಗ ನೀವು ಮೈಕ್ರೋಮೀಟರ್ ಅನ್ನ ಬಳಸುವಾಗ ಹೇಳಿದ್ದೀನಿ, ಮೈಕ್ರೋಮೀಟರ್ನಲ್ಲಿ ಆ ಸ್ಪಿಂಡಲ್ ಒಂದು ರೊಟೇಷನ್ಸ್ ತಿರುಗಿದ್ರೆ ಸ್ಪಿಂಡಲ್ ಅಡ್ವಾನ್ಸ್ ದ ಪಿಚ್. ಪಿಚ್ ಎಷ್ಟಿರ್ತದೆ ಅಷ್ಟು ಸ್ಪಿಂಡಲ್ ಏನಾಗುತ್ತೆ, ಅಡ್ವಾನ್ಸ್ ಆಗುತ್ತೆ. ದಟ್ ಮೀನ್ಸ್ ದ ಡಿಸ್ಟೆನ್ಸ್ ಎ ಥ್ರೆಡೆಡ್ ಕಾಂಪೊನೆಂಟ್ ಮೂವ್ಸ್ ಅಲಾಂಗ್ ದ ಮ್ಯಾಚಿಂಗ್ ಕಾಂಪೊನೆಂಟ್ ಡ್ಯೂರಿಂಗ್ ಒನ್ ಕಂಪ್ಲೀಟ್ ರೆವಲ್ಯೂಷನ್ ಈಸ್ ಕಾಲ್ಡ್ ಲೀಡ್. ಫಾರ್ ಸಿಂಗಲ್ ಸ್ಟ್ರಾಟ್ ಥ್ರೆಡ್ ಈಸ್ ಈಕ್ವಲ್ ಟು ದ ಪಿಚ್. ಸಿಂಗಲ್ ಸ್ಟ್ರಾಟ್ ಥ್ರೆಡ್ ಆದ್ರೆ ಪಿಚ್ ಎಷ್ಟಿರುತ್ತೆ, ಒನ್ ಪಾಯಿಂಟ್ ಟು ದ ಕರೆಸ್ಪಾಂಡಿಂಗ್ ಪಾಯಿಂಟ್, ದಟ್ ಮೀನ್ಸ್ ಕ್ರೆಸ್ಟ್ ಟು ಕ್ರೆಸ್ಟ್ ಎಷ್ಟು ಡಿಸ್ಟೆನ್ಸ್ ಇರುತ್ತೆ ಅಷ್ಟೇ ಏನಾಗುತ್ತೆ, ಲೀಡು ಕೂಡ ಅಷ್ಟೇ ಇರುತ್ತೆ. ಇನ್ ಫಾರ್ ಸಿಂಗಲ್ ಸ್ಟಾರ್ಟ್ ಥ್ರೆಡ್ ಲೀಡ್ ಈಸ್ ಈಕ್ವಲ್ ಟು ಪಿಚ್. ಲೀಡ್ ಯಾವ್ದಕ್ಕೆ ಈಕ್ವಲ್ ಇರುತ್ತೆ, ಪಿಚ್ಗೆ ಈಕ್ವಲ್ ಇರುತ್ತೆ. ಎಕ್ಸಾಂಪಲ್ ನಟ್ ಅಂಡ್ ಬೋಲ್ಟ್, ಕಾಮನ್ ನಟ್ ಅಂಡ್ ಬೋಲ್ಟ್ಸ್. ಫಾರ್ ಮಲ್ಟಿ ಸ್ಟಾರ್ಟ್ ಥ್ರೆಡ್ ಲೀಡ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಪಿಚ್ ಮೂಮೆಂಟ್. ಒಂದು ರೊಟೇಷನ್ಸ್ ಅನ್ನ ನೀವು ಹಿಂಗೆ ಮೂವ್ ಮಾಡಕ್ ತಿರುಗಿಸಿದ್ರೆ ಅದು ಮೂಮೆಂಟ್ ಎಷ್ಟಾಗುತ್ತೆ, ಎರಡು ಮೂರು ಪಿಚ್ ಏನಾಗೋಗಿರುತ್ತೆ, ಮುಂದೆ ಹೋಗ್ತಾ ಇರುತ್ತೆ. ಮಲ್ಟಿ ಸ್ಟಾರ್ಟ್ ಥ್ರೆಡ್ ಎಕ್ಸಾಂಪಲ್ ಬಾಟಲ್ ಕ್ಯಾಪ್, ಪೆನ್ ಕ್ಯಾಪ್ ನಾವು ಎಕ್ಸಾಂಪಲ್ ಆಗಿ ಕೊಡ್ತೀವಿ. ಪೆನ್ ಕ್ಯಾಪ್, ಬಾಟಲ್ ಕ್ಯಾಪ್ ಒಂದ್ಸಲ ತಿರುಗಿದ್ರೆ ಎರಡು ಮೂರು ಪಿಚ್ ಏನಾಗೋಗುತ್ತೆ, ಕೆಳಗಡೆಗೆ ಮೂವ್ ಆಗುತ್ತೆ. ದಟ್ ಇಸ್ ಕಾಲ್ಡ್ ಸಿಂಗಲ್ ಸ್ಟಾರ್ಟ್ ಥ್ರೆಡ್ ಅಲ್ಲ, ಆದ್ರೆ ಲೀಡ್ ಇಸ್ ಈಕ್ವಲ್ ಟು ಪಿಚ್. ಮಲ್ಟಿ ಸ್ಟಾರ್ಟ್ ಥ್ರೆಡ್ ಆದ್ರೆ ಲೀಡ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಪಿಚ್. ಇನ್ನ ಹ್ಯಾಂಡ್ ಬರೋಣ, ಲೀಡ್ ಅಂದ್ರೆ ಗೊತ್ತಾಯ್ತಲ್ಲ ಮೂಮೆಂಟ್. ಲೆಫ್ಟ್ ಹ್ಯಾಂಡ್ ಥ್ರೆಡ್ ರೈಟ್ ಹ್ಯಾಂಡ್ ಥ್ರೆಡ್ ಅಂತ ಕೇಳಿರ್ತೀರಿ. ಸೊ ಲೆಫ್ಟ್ ಹ್ಯಾಂಡ್, ಹ್ಯಾಂಡ್ ಮೀನ್ಸ್ ದ ಡೈರೆಕ್ಷನ್ ಇನ್ ವಿಚ್ ಥ್ರೆಡ್ ಇಸ್ ಟರ್ನ್ ಟು ಅಡ್ವಾನ್ಸ್. ಯಾವ ಡೈರೆಕ್ಷನ್ಸ್ ಗೆ ನೀವು ನಟ್ ಅನ್ನ ತಿರುಗಿಸಿದ್ರೆ ಅದು ಮೂವ್ ಆಗುತ್ತೆ, ಮುಂದೆ ಹೋಗುತ್ತೆ. ಈಗ ಒಂದು ಬೋಲ್ಟ್ ತಗೊಂಡಿದ್ದೀರಿ, ಒಂದು ನಟ್ ಹಾಕ್ತೀರಿ, ಈಗ ತಿರುಗಿಸ್ತಾ ಇದ್ರಿ, ಯಾವ ಡೈರೆಕ್ಷನ್ ಇದು, ಕ್ಲಾಕ್ ವೈಸ್ ಡೈರೆಕ್ಷನ್ಸ್. ಅದು ಯಾವ ಕಡೆ ಮೂವ್ ಆಗ್ತಾ ಇದೆ, ಈಗ ತಿರುಗಿಸಿದ್ರೆ ಈ ಕಡೆ ಮೂವ್ ಆದ್ರೆ
ಯಾವ ಥ್ರೆಡ್, ಹೀಗೆ ತಿರುಗಿಸಿದ್ರೆ ಈ ಕಡೆ ಮೂವ್ ಆದ್ರೆ ಯಾವ ಥ್ರೆಡ್, ಅದನ್ನೇ ನಾವಿಲ್ಲಿ ಹ್ಯಾಂಡ್ ಅಂತ ಕರಿತೀವಿ. ದ ಡೈರೆಕ್ಷನ್ ಇನ್ ವಿಚ್ ಥ್ರೆಡ್ ಇಸ್ ಟರ್ನ್ ಟು ಅಡ್ವಾನ್ಸ್ ಈಸ್ ಕಾಲ್ಡ್ ಆಸ್ ಹ್ಯಾಂಡ್ ಆಫ್ ಥ್ರೆಡ್. ಅಂದ್ರೆ ಎರಡಿದೆ, ಒಂದು ರೈಟ್ ಹ್ಯಾಂಡ್ ಥ್ರೆಡ್, ಒಂದು ಲೆಫ್ಟ್ ಹ್ಯಾಂಡ್ ಥ್ರೆಡ್. ರೈಟ್ ಹ್ಯಾಂಡ್ ಥ್ರೆಡ್ ಅಂದ್ರೆ ಏನು ನೋಡೋಣ. ರೈಟ್ ಹ್ಯಾಂಡ್ ಥ್ರೆಡ್ ಇಸ್ ಟರ್ನ್ ಕ್ಲಾಕ್ ವೈಸ್ ಟು ಅಡ್ವಾನ್ಸ್, ಅಂಡ್ ಲೆಫ್ಟ್ ಹ್ಯಾಂಡ್ ಥ್ರೆಡ್ ಇಸ್ ಟರ್ನ್ ಆಂಟಿ ಕ್ಲಾಕ್ ವೈಸ್ ಟು ಅಡ್ವಾನ್ಸ್. ಆರ್ ಎಚ್ ಎಸ್ ಥ್ರೆಡ್ ಅಲ್ಲಿ ರೈಟ್ ಹ್ಯಾಂಡ್ ಆರ್ ಎಚ್ ಟಿ ನಲ್ಲಿ ನೀವು ಕ್ಲಾಕ್ ವೈಸ್ ರೊಟೇಟ್ ಮಾಡಿದ್ರೆ ಅದು ಮೂವ್ ಆಗುತ್ತೆ. ಲೆಫ್ಟ್ ಹ್ಯಾಂಡ್ ಥ್ರೆಡ್ ಆಂಟಿ ಕ್ಲಾಕ್ ವೈಸ್ ಹೀಗೆ ಉಲ್ಟಾ ತಿರುಗಿಸಿದ್ರೆ ಅದು ಟೈಟ್ ಆಗುತ್ತೆ, ಮೂವ್ ಆಗುತ್ತೆ. ಸೊ ದಟ್ ಈಸ್ ರೈಟ್ ಹ್ಯಾಂಡ್ ಥ್ರೆಡ್ ಅಂಡ್ ಲೆಫ್ಟ್ ಹ್ಯಾಂಡ್ ಥ್ರೆಡ್. ಸೊ ದಿಸ್ ಈಸ್ ಎಲ್ ಎಚ್ ಸ್ಕ್ರೂಸ್ ಆಂಟಿ ಕ್ಲಾಕ್ ವೈಸ್ ಇಂಟು ನಟ್. ಇದು ಆಂಟಿ ಕ್ಲಾಕ್ ವೈಸ್ ಎಲ್ ಎಚ್ ಲೆಫ್ಟ್ ಹ್ಯಾಂಡ್, ದಿಸ್ ಈಸ್ ರೈಟ್ ಹ್ಯಾಂಡ್. ನೋಡಿ, ಇದನ್ನ ಈಗ ತಿರುಗಿಸಿದ್ರೆ ಮೂವ್ ಆಗುತ್ತೆ, ಇದನ್ನ ಈಗ ತಿರುಗಿಸಿದ್ರೆ. ಸೊ ಅದ್ರ ಗೊತ್ತಾಯ್ತಲ್ಲ, ರೈಟ್ ಹ್ಯಾಂಡ್ ಥ್ರೆಡ್ ಅಂದ್ರೆ ಕ್ಲಾಕ್ ವೈಸ್ ತಿರುಗಿದ್ರೆ ಟೈಟ್ ಆಗುತ್ತೆ, ಲೆಫ್ಟ್ ಹ್ಯಾಂಡ್ ಥ್ರೆಡ್ ಆದ್ರೆ ಆಂಟಿ ಕ್ಲಾಕ್ ವೈಸ್ ತಿರುಗಿದ್ರೆ ಮೂವ್ ಆಗುತ್ತೆ. ಈಗ ಸಾಮಾನ್ಯವಾಗಿ ಎಲ್ಲ ನಟ್ಟು ಬೋಲ್ಟು ಇವೆಲ್ಲ ಯಾವ್ದ್ರಲ್ಲಿ ಮಾಡಿರ್ತಾರೆ ಮಕ್ಕಳೇ? ರೈಟ್ ಹ್ಯಾಂಡ್ ಥ್ರೆಡ್ ಇರುತ್ತೆ. ಲೆಫ್ಟ್ ಹ್ಯಾಂಡ್ ಥ್ರೆಡ್ ಕೆಲವು ಕಡೆ ಇರ್ತದೆ, ಎಲ್ ಎಚ್ ಟಿ. ನಿಮ್ಗೆ ಅಸಿಟಲಿನ್ ಗ್ಯಾಸ್ ಸಿಲಿಂಡರ್ ವೆಲ್ಡಿಂಗ್ ಮಾಡುವಾಗ ಹೇಳಿದ್ದೀನಿ, ಅಸಿಟಲಿನ್ ಗ್ಯಾಸ್ ಸಿಲಿಂಡರ್ ನಲ್ಲಿ ಆ ಕನೆಕ್ಷನ್ಸ್ ಗೆ ಬಳಸ್ತಕ್ಕಂತ ವಾಲ್ವ್ಸ್, ನಟ್ಸ್ ಇವೆಲ್ಲ ಯಾವ್ದ್ರಲ್ಲಿ ಇರುತ್ತೆ? ಲೆಫ್ಟ್ ಹ್ಯಾಂಡ್ ಥ್ರೆಡ್ ಇರುತ್ತೆ. ಅಲ್ಲಿ ನೀವು ಟೈಟ್ ಮಾಡ್ಬೇಕಾದ್ರೆ ಆಂಟಿ ಕ್ಲಾಕ್ ವೈಸ್ ರೊಟೇಷನ್ಸ್ ಮಾಡ್ಬೇಕು. ಅದು ಬಿಟ್ರೆ ಮಕ್ಕಳೇ ಇನ್ನೊಂದಿಲ್ಲ ಅಂದ್ರೆ, ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಿ ಅಥವಾ ತಂಗಿ ಇವರು ಹಾಕೊಂಡಿರ್ತಾರೆ ಓಲೆ, ಆ ಓಲೆನಲ್ಲಿ ನೀವು ಟೈಟ್ ಆಗ್ಬೇಕು ಅಂದ್ರೆ ಆಂಟಿ ಕ್ಲಾಕ್ ವೈಸ್ ರೊಟೇಷನ್ಸ್ ಮಾಡ್ಬೇಕು. ದಟ್ ಇಸ್ ಕಾಲ್ಡ್ ಅದು ಲೆಫ್ಟ್ ಹ್ಯಾಂಡ್ ಥ್ರೆಡ್. ನಾವು ಕಾಮನ್ ಬೋಲ್ಟ್ ಅಂಡ್ ನಟ್ ಇಸ್ ಕಾಲ್ಡ್ ರೈಟ್ ಹ್ಯಾಂಡ್ ಥ್ರೆಡ್. ಕಾಮನ್ ಆಗಿ ಬರ್ತಕ್ಕಂತ ನಟ್ಟು ಬೋಲ್ಟು ರೈಟ್ ಹ್ಯಾಂಡ್ ಥ್ರೆಡ್ಸ್ ಇರುತ್ತೆ. ಇನ್ನು ಉಳಿದ ಹಾಗೆ ಕೆಲವು ಸ್ಪೆಷಲ್ ಕೇಸ್ ನಲ್ಲಿ ನಾನು ಹೇಳಿದೆ, ನಾನು ಅಸಿಟಲಿನ್ ಗ್ಯಾಸ್ ಸಿಲಿಂಡರ್ ನಲ್ಲಿ ಬಳಸ್ತಕ್ಕಂತ ಎಲ್ಲಾ ಕನೆಕ್ಷನ್ಸ್ ಅಸೆಂಬಲ್ ಅಲ್ಲಿ ನಟ್ಸ್ ಅನ್ನ ಏನ್ ಮಾಡ್ತೀವಿ? ಲೆಫ್ಟ್ ಹ್ಯಾಂಡ್ ಥ್ರೆಡ್. ಅದ್ ಬಿಟ್ಟರೆ ಜ್ಯುವೆಲರೀಸ್ ನಲ್ಲಿ ನಿಮ್ಗೆ ಓಲೆ ಬರುತ್ತಲ್ಲ, ಅದರಲ್ಲೆಲ್ಲ ಲೆಫ್ಟ್ ಹ್ಯಾಂಡ್ ಥ್ರೆಡ್ ಅನ್ನ ಬಳಸ್ತಕ್ಕಂಥದ್ದನ್ನ ನಾವು ನೋಡಬಹುದು. ಇದು ಲೀಡ್ ಮತ್ತೆ ಹ್ಯಾಂಡ್ ಬಗ್ಗೆ ಸಿಂಪಲ್ ಬ್ರೀಫ್ ಆಗಿ ಹೇಳಿದೀನಿ, ಇದನ್ನ ನೀವು ತಿಳ್ಕೊಳ್ಬೇಕು. ನೌ ಕಮ್ ಟು ದಿ ಡಿಫರೆಂಟ್ ಫಾರ್ಮ್ಸ್ ಆಫ್ ಸ್ಕ್ರೂ ಥ್ರೆಡ್ ಅಂಡ್ ಇಟ್ಸ್ ಅಪ್ಲಿಕೇಶನ್ಸ್. ಯಾವ್ಯಾವ ಫಾರ್ಮ್ಸ್ ಥ್ರೆಡ್ ಇದೆ ನೋಡ್ತಾ ಹೋಗೋಣ. ಸೊ ಮಕ್ಕಳೇ, ದ ಫಾರ್ಮ್ಸ್ ಆಫ್ ಥ್ರೆಡ್ ಡಿಪೆಂಡಿಂಗ್ ಆನ್ ರಿಕ್ವೈರ್ಮೆಂಟ್, ಡಿಫರೆಂಟ್ ಫಾರ್ಮ್ಸ್ ಆಫ್ ಸ್ಕ್ರೂ ಥ್ರೆಡ್ ಯೂಸ್ಡ್ ಅಂಡ್ ಬೇಸಿಕ್ ಫಾರ್ಮ್ಸ್ ಆಫ್ ಸ್ಕ್ರೂ ಥ್ರೆಡ್ಸ್ ಆರ್. ಸಾಮಾನ್ಯವಾಗಿ ನಮಗೆ ಬೇಕಾಗಿರ್ತಕ್ಕಂಥ ರಿಕ್ವೈರ್ಮೆಂಟ್ಸ್ಗೆ ಅನುಸಾರವಾಗಿ ನಾವು ಬೇರೆ ಬೇರೆ ಫಾರ್ಮ್ಸ್ ಆಫ್ ಥ್ರೆಡ್ಸ್ ಅನ್ನು ನಾವು ಬಳಸ್ತೀವಿ. ಅದರಲ್ಲಿ ಯಾವ್ಯಾವ್ದಿದೆ? ಬಿ ಥ್ರೆಡ್, ಸ್ಕ್ವೇರ್ ಥ್ರೆಡ್ ಅಂಡ್ ಟ್ರೆಪಿಜಾಯ್ಡಲ್ ಥ್ರೆಡ್ಸ್. ಫಾರ್ಮ್ಸ್ ಆಫ್ ಸ್ಕ್ರೂ ಥ್ರೆಡ್ಸ್, ಒಂದು ವಿ ಥ್ರೆಡ್, ಸ್ಕ್ವೇರ್ ಥ್ರೆಡ್, ಟ್ರೆಪಿಜಾಯ್ಡಲ್ ಥ್ರೆಡ್ಸ್. ವಿ ಥ್ರೆಡ್ಸ್, ವಿ ಥ್ರೆಡ್ಸ್ ಹೆಸರೇ ಹೇಳ್ತಾ ಇದೆ, ಥ್ರೆಡ್ಸ್ ಹ್ಯಾವ್ ಎ ವಿ ಶೇಪ್ ಅಂಡ್ ಡಿಫರೆಂಟ್ ಟೈಪ್ಸ್ ಆಫ್ ವಿ ಥ್ರೆಡ್ಸ್ ಅವೈಲಬಲ್. ಈ ವಿ ಥ್ರೆಡ್ ವಿ ಶೇಪ್ ಅಲ್ಲಿ ಇದೆ. ಇದು ಬೇರೆ ಬೇರೆ ಟೈಪ್ಸ್ ಆಫ್ ವಿ ಥ್ರೆಡ್ಸ್ ಕೂಡ ನಮಗೆ ಸಿಗುತ್ತೆ. ಮೋಸ್ಟ್ ಕಾಮನ್ ಫಾರ್ಮ್ ಆಫ್ ಥ್ರೆಡ್ಸ್ ಅಂಡ್ ಯೂಸ್ಡ್ ಫಾರ್ ಡೊಮೆಸ್ಟಿಕ್ ಅಂಡ್ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ ಲೈಕ್ ಬೋಲ್ಟ್, ನಟ್, ಸ್ಪಿಂಡಲ್ ಆಫ್ ಮೈಕ್ರೋಮೀಟರ್ ಎಕ್ಸೆಟ್ರಾ. ಸಾಮಾನ್ಯವಾಗಿ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ ನಲ್ಲಿ, ಡೊಮೆಸ್ಟಿಕ್ ಅಪ್ಲಿಕೇಶನ್ಸ್ ನಲ್ಲಿ, ಅಕ್ಯುರೇಟ್ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ ಲೈಕ್ ಮೈಕ್ರೋಮೀಟರ್ಸ್ ನಲ್ಲಿ ನಾವು ಯಾವ ಥ್ರೆಡ್ಸ್ ಅನ್ನ ಬಳಸ್ತೀವಿ ಅಂದ್ರೆ, ಮ್ಯಾಕ್ಸಿಮಮ್ ನಾವು ಬಳಸ್ತಕ್ಕಂಥದ್ದು ನಿಮ್ಮ ಬೋಲ್ಟು, ನಟ್ ಇರ್ಬೋದು, ಎಲ್ಲ ಯಾವ ಥ್ರೆಡ್ಸ್ ಇರುತ್ತೆ ಮಕ್ಕಳ? ವಿ ಥ್ರೆಡ್ಸ್ ಇರುತ್ತೆ. ಸೊ ದಿಸ್ ಈಸ್ ವಿ ಥ್ರೆಡ್ಸ್, ವಿ ಥ್ರೆಡ್ಸ್ ಲೈಕ್ ದಟ್. ಈ ವಿ ಥ್ರೆಡ್ಸ್ ನಲ್ಲಿ ಬೇರೆ ಬೇರೆ ಟೈಪ್ ಇದೆ ಅಂತ ಹೇಳಿದೆ. ಅದರಲ್ಲಿ ಬಿ ಎಸ್ ಡಬ್ಲ್ಯೂ, ಬ್ರಿಟಿಷ್ ಸ್ಟ್ಯಾಂಡರ್ಡ್ ವೈಟ್ ವರ್ತ್ ಥ್ರೆಡ್, ಬ್ರಿಟಿಷ್ ಸ್ಟ್ಯಾಂಡರ್ಡ್ ಫೈನ್ ಥ್ರೆಡ್ ಬಿ ಎಸ್ ಎಫ್, ಬ್ರಿಟಿಷ್ ಸ್ಟ್ಯಾಂಡರ್ಡ್ ಪೈಪ್ ಥ್ರೆಡ್ ಬಿ ಎಸ್ ಪಿ. ಮೊನ್ನೆ ನಾನು ಪೈಪ್ ಫಿಟ್ಟಿಂಗ್ ಮಾಡುವಾಗ ಹೇಳಿದ್ದೀನಿ ಇದನ್ನ, ಮೆಟ್ರಿಕ್ ಥ್ರೆಡ್ಸ್. ಸೊ ಎನ್ ಥ್ರೆಡ್, ಅಮೇರಿಕನ್ ನ್ಯಾಷನಲ್ ಥ್ರೆಡ್ಸ್ ಅಂತ ನಾವು ಇದನ್ನ ಕರಿತೀವಿ. ಅಂಡ್ ಆಲ್ಸೋ ಬಿ ಎ ಥ್ರೆಡ್ಸ್, ಇವೆಲ್ಲ ವಿ ಫಾರ್ಮ್ಸ್ ಆಫ್ ವಿ ಥ್ರೆಡ್ಸ್, ಫಾರ್ಮ್ಸ್ ಆಫ್ ವಿ ಥ್ರೆಡ್ಸ್. ಸೊ ವಿ ಥ್ರೆಡ್ಸ್ ನಲ್ಲಿ ಮತ್ತೆ ಫರ್ದರ್ ಕ್ಲಾಸಿಫಿಕೇಶನ್ ಐ ಎಸ್ ಒ ಮೆಟ್ರಿಕ್ ಅಂತ ಮಾಡ್ತೀವಿ. ಐ ಎಸ್ ಒ ಮೆಟ್ರಿಕ್ ನಲ್ಲಿ ಕೋರ್ಸ್ ಥ್ರೆಡ್ ಇದೆ, ಐ ಎಸ್ ಒ ಮೆಟ್ರಿಕ್ ಫೈನ್ ಥ್ರೆಡ್ ಇದೆ. ಐ ಎಸ್ ಒ ಇಂಚ್ ಅಂತ ಕರಿತೀವಿ.
ಅದರಲ್ಲಿ ಯು ಎನ್ ಸಿ ಮತ್ತೆ ಯು ಎನ್ ಎಫ್ ಅಂತ ಕರಿತೀವಿ. ಯು ಎನ್ ಸಿ ಅಂದ್ರೆ ಯೂನಿಫೈಡ್ ಕೋರ್ಸ್ ಥ್ರೆಡ್, ಯು ಎನ್ ಎಫ್ ಅಂದ್ರೆ ಯೂನಿಫೈಡ್ ಫೈನ್ ಥ್ರೆಡ್ ಅಂತ ಕರಿತೀವಿ. ಅದು ಬಿಟ್ಟರೆ ಬ್ರಿಟಿಷ್ ಸ್ಟ್ಯಾಂಡರ್ಡ್ ವೈಟ್ ವರ್ಕ್ ಮತ್ತೆ ಬ್ರಿಟಿಷ್ ಸ್ಟ್ಯಾಂಡರ್ಡ್ ಫೈನ್ ಥ್ರೆಡ್ಸ್ ಅಂತೇಳಿ ಈ ಟೈಪ್ಸ್ ಅನ್ನ ನಾವು ವರ್ಗೀಕರಣವನ್ನ ಮಾಡ್ತೀವಿ. ಈಗ ಥ್ರೆಡ್ ಫಾರ್ಮ್ಸ್ ನಾವು ನೋಡ್ತಾ ಹೋಗೋಣ. ದಿಸ್ ಇಸ್ ಥ್ರೆಡ್ ಫಾರ್ಮ್ಸ್. ಯಾವ್ಯಾವ ಥ್ರೆಡ್ ಫಾರ್ಮ್ಸ್ ಇವೆಲ್ಲ ಈಗಾಗಲೇ ನಾನು ಹೇಳಿದ್ದೀನಿ. ಪಾರ್ಟ್ಸ್ ಪಿಚ್ ಅಂದ್ರೆ ಏನು, ಮೈನರ್ ಡಯ ಯಾವುದು, ಮೇಜರ್ ಡಯ ಯಾವುದು, ಡೆಪ್ತ್ ಡೆಪ್ತ್ ಆಫ್ ದಿ ಥ್ರೆಡ್ ಯಾವುದು, ಇಂಟರ್ನಲ್ ಥ್ರೆಡ್, ಡೆಪ್ತ್ ಆಫ್ ಥ್ರೆಡ್, ಮೇಜರ್ ಡಯ, ಪಿಚ್ ಡಯ, ಮೈನರ್ ಡಯ, ಇವೆಲ್ಲವನ್ನ ಎಲಿಮೆಂಟ್ಸ್ ಅನ್ನ ನೋಡಿದೀವಿ. ನಾವು ಕಮ್ ಟು ದಿ ನಂಬರ್ ಒನ್ ಬಿ ಥ್ರೆಡ್, ಬಿ ಎಸ್ ಡಬ್ಲ್ಯೂ ಥ್ರೆಡ್, ಬ್ರಿಟಿಷ್ ಸ್ಟ್ಯಾಂಡರ್ಡ್ ವೈಟ್ ವರ್ಕ್ ಥ್ರೆಡ್. ದಿಸ್ ಇಸ್ ದ ಫಸ್ಟ್ ಸ್ಟ್ಯಾಂಡರ್ಡ್ ಥ್ರೆಡ್ ಅಂಡ್ ದ ಆಂಗಲ್ ಈಸ್ 55 ಡಿಗ್ರಿ ಅಂಡ್ ರೌಂಡೆಡ್ ಅಟ್ ಕ್ರೆಸ್ಟ್ ಅಂಡ್ ರೂಟ್. ನೋಡಿ, ಬಿ ಎಸ್ ಡಬ್ಲ್ಯೂ ಅಂದ್ರೆ ಬ್ರಿಟಿಷ್ ಸ್ಟ್ಯಾಂಡರ್ಡ್ ವೈಟ್ ವರ್ಕ್ ಥ್ರೆಡ್. ಇದು ಆಂಗಲ್ ಬಂದು ಇದ್ರದ್ದು 55 ಡಿಗ್ರಿ ಇರ್ತದೆ. ದೇರ್ ಆರ್ ಡೆಫಿನೈಟ್ ನಂಬರ್ ಆಫ್ ಥ್ರೆಡ್ಸ್ ಪರ್ ಇಂಚ್ ಫಾರ್ ಎ ಪರ್ಟಿಕ್ಯುಲರ್ ಡಯಾಮೀಟರ್. ಮತ್ತೆ ಇಲ್ಲಿ ಒಂದು ಇಂಚ್ಗೆ ಎಷ್ಟು ಥ್ರೆಡ್ಸ್ ಪರ್ TPI ಅಂತ ಕರಿತೀವಿ. ಥ್ರೆಡ್ಸ್ ಪರ್ ಇಂಚ್ ಅಂತ ನಾವು ಕರಿತೀವಿ. ಇದ್ರ ಕ್ರೆಸ್ಟ್ ಮತ್ತೆ ರೂಟ್ ಅಂದ್ರೆ ಟಾಪ್ ಜಾಯಿನಿಂಗ್ ಸರ್ಫೇಸ್, ಬಾಟಮ್ ಜಾಯಿನಿಂಗ್ ಸರ್ಫೇಸ್ ಏನಿರುತ್ತೆ, ರೌಂಡೆಡ್ ಆಗಿರುತ್ತೆ. ಅರ್ಥ ಆಯ್ತಲ್ಲ ಮಕ್ಕಳೇ? ಸೊ ದಿಸ್ ಈಸ್ BSW ಅಂದ್ರೆ ಬ್ರಿಟಿಷ್ ಸ್ಟ್ಯಾಂಡರ್ಡ್ ವೈಟ್ ಬರುತ್ತೋ. ಇದು ಥ್ರೆಡ್ ಆಂಗಲ್ 55 ಡಿಗ್ರಿ, ಇದು ರೂಟ್ ಮತ್ತೆ ಕ್ರೆಸ್ಟ್ ಎರಡು ರೌಂಡೆಡ್ ಆಗಿರುತ್ತೆ. ಸೊ ಥ್ರೆಡ್ಸ್ ಪರ್ ಇಂಚ್ TPI ನಲ್ಲೂ ಕೂಡ ನಾವು ಇದನ್ನ ಎಕ್ಸ್ಪ್ರೆಸ್ ಮಾಡ್ತೀವಿ, ಒಂದ್ ಇಂಚ್ ಗೆ ಎಷ್ಟು ಥ್ರೆಡ್ಸ್ ಇದೆ ಅಂತೇಳಿ. ಇನ್ನು ಎರಡನೇದ್ ಬಂದು ವಿ ಥ್ರೆಡ್ಸ್ ನಲ್ಲಿ BSF ಅಂದ್ರೆ ಬ್ರಿಟಿಷ್ ಸ್ಟ್ಯಾಂಡರ್ಡ್ ಫೈನ್ ಥ್ರೆಡ್ ಅಂತ ನಾವು ಕರಿತೀವಿ. ಇಟ್ ಈಸ್ ಸಿಮಿಲರ್ ಟು BSW. ಇದು BSW ಥ್ರೆಡ್ ಗೆ ಸಿಮಿಲರ್ ನೋಡ್ಲಿಕ್ಕೆ ಹಾಗೆ ಇರುತ್ತೆ, ಆದ್ರೆ ಫೈನ್ ಪಿಚರ್ಸ್ ಇರುತ್ತೆ. ಇಟ್ ಹ್ಯಾಸ್ ಮೋರ್ ನಂಬರ್ ಆಫ್ TPI ದೆನ್ BSW ಆನ್ ದ ಸೇಮ್ ಸೈಜ್. ಅದೇ ಸೈಜ್ ನೀವು BSW ನೋಡಿದ್ರೆ ಇಲ್ಲಿ ಪಿಚಸ್ ಟೀತ್ ಪರ್ ಇಂಚ್ ಅಂತ ಕರಿತೀವಲ್ಲ, ಟೀತ್ ಸೇನ್ಸ್ ಇರುತ್ತೆ, ಜಾಸ್ತಿ ಇರುತ್ತೆ. ಇಟ್ ಈಸ್ ಯೂಸ್ಡ್ ಲಾರ್ಜ್ಲಿ ಆನ್ ದ ಬೋಲ್ಟ್ಸ್, ನಟ್ಸ್ ಅಂಡ್ ಪಾರ್ಟ್ ಆಫ್ ಆಟೋಮೊಬೈಲ್ಸ್. ಈ BSF ಥ್ರೆಡ್ಸ್ ಅನ್ನ ಮ್ಯಾಕ್ಸಿಮಮ್ ಬೋಲ್ಟು ನಟ್ಟು ಮತ್ತೆ ಆಟೋಮೊಬೈಲ್ ಪಾರ್ಟ್ಸ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ಲ ಅಲ್ಲಿ ನಾವು ಈ ಒಂದು BSF ಅನ್ನು ನಾವು ಬಳಸ್ತೀವಿ. ದ ಲೆಂತ್ ಆಫ್ ದ ನಟ್ ಅಂಡ್ ದ TPI ಅಂದ್ರೆ ಟೀತ್ ಪರ್ ಇಂಚ್ ಆರ್ ಮೋರ್, ಸೊ ದಟ್ ಇಟ್ ಹೋಲ್ಡ್ಸ್ ಫರ್ಮ್ಲಿ ಆನ್ ದ ವೈಬ್ರೇಷನ್ ಅಂಡ್ ಡ್ಯೂ ಟು ಸ್ಲಾಕ್ ಇಟ್ ಪೋಸಸ್ ಎ ಲೀಸ್ ಡಿಸ್ಟೆನ್ಸ್. ಸೊ ಇಲ್ಲಿ ನಂಬರ್ ಆಫ್ TPI ಜಾಸ್ತಿ ಇರೋದ್ರಿಂದ ಇದು ಫರ್ಮ್ ಆಗಿ ವೈಬ್ರೇಷನ್ಸ್ ಆದ್ರೂ ಕೂಡ ಫರ್ಮ್ ಆಗಿ ಏನಾಗುತ್ತೆ ಇದು ಹೋಲ್ಡ್ ಮಾಡ್ತದೆ. ದೀಸ್ ಥ್ರೆಡ್ಸ್ ಡಿಸಿಗ್ನೇಟೆಡ್ ಬೈ ಡಯಾಮೀಟರ್ ಇನ್ ಇಂಚಸ್ ಫಾಲೋಡ್ ಬೈ ಥ್ರೆಡ್ ಸೀರೀಸ್. ಯಾವ ರೀತಿ ಹೇಳ್ತಾರೆ ಅಂದ್ರೆ 3/8 inch BSF. BSF ಅಂದ್ರೆ ಬ್ರಿಟಿಷ್ ಸ್ಟ್ಯಾಂಡರ್ಡ್ ಫೈನ್ ಥ್ರೆಡ್. ಈ ಬ್ರಿಟಿಷ್ ಸ್ಟ್ಯಾಂಡರ್ಡ್ ವೈಟ್ ವರ್ ಥ್ರೆಡ್ ಅಂತ ಹೇಳಿದೆ. ದೀಸ್ ಥ್ರೆಡ್ಸ್ ಆರ್ ಡಿಸಿಗ್ನೇಟೆಡ್ ಬೈ ಡಯಾಮೀಟರ್ ಇನ್ ಇಂಚಸ್ ಫಾಲೋಡ್ ಬೈ ಅಬ್ರಿವೇಷನ್ಸ್ ಆಫ್ ಥ್ರೆಡ್. ಎಕ್ಸಾಂಪಲ್ ಇಲ್ಲಿ ಸೀರೀಸ್ ಕೊಟ್ಟಿದ್ದೀನಿ, ಎಕ್ಸಾಂಪಲ್ ಹಾಫ್ ಅನ್ ಇಂಚ್ BSW, ಹಾಫ್ ಅನ್ ಇಂಚ್ BS 3/8 inch BSF ಅಂತ ನೋಡಿದ್ವಿ ನಾವು. ಇಟ್ ಈಸ್ ಯೂಸ್ಡ್ ಆನ್ ಕಾಮನ್ ಬೋಲ್ಟ್ ಅಂಡ್ ನಟ್ಸ್ ಅಂಡ್ ಸ್ಕ್ರೂಸ್. ಯಾವುದು ಹಾಫ್ ಅನ್ ಇಂಚ್ BSU ಎಕ್ಸಾಂಪಲ್ ಹೇಳೋದು, ಇದನ್ನು ನಾವು ಕಾಮನ್ ಆಗಿ ನಟ್ಟು ಬೋಲ್ಟು ಸ್ಕ್ರೂನಲ್ಲಿ ಯೂಸ್ ಮಾಡ್ತೀವಿ. 55 ಡಿಗ್ರಿ ಇರುತ್ತೆ, ಕ್ರೆಸ್ಟ್ ಮತ್ತೆ ರೂಟ್ ಎರಡು ಕೂಡ ರೌಂಡ್ ಆಗಿದೆ. ಈ ಪಾಯಿಂಟ್ ಇಂದ ಈ ಕರೆಸ್ಪಾಂಡಿಂಗ್ ಪಾಯಿಂಟ್ ಗೆ ನಾವು ಪಿಚ್ ಅಂತ ನಾವು ಕರಿತೀವಿ. BSW ಆಯ್ತು, BSF ಆಯ್ತು, BSP ಇದು ಓನ್ಲಿ ಫಾರ್ ಪೈಪ್. ಮೊನ್ನೆ ನಾನು ಪೈಪ್ ಚಾಪ್ಟರ್ ಮಾಡುವಾಗ ಹೇಳಿದ್ದೀನಿ, BSP ಅಂದ್ರೆ ಬ್ರಿಟಿಷ್ ಸ್ಟ್ಯಾಂಡರ್ಡ್ ಪೈಪ್ ಥ್ರೆಡ್ಸ್ ಅಂತ ನಾವು ಕರಿತೀವಿ. ಇಟ್ ಈಸ್ ಆಲ್ಸೋ ಸಿಮಿಲರ್ ಟು BSW, ಬಟ್ ಇಟ್ ಈಸ್ ಓನ್ಲಿ ಯೂಸ್ಡ್ ಆನ್ ಪೈಪ್ಸ್. ಈ BSP ಅನ್ನ ಎಲ್ಲಿ ಬಳಸ್ತಾರೆ ಅಂದ್ರೆ ಪೈಪ್ ನಲ್ಲಿ ಮಾತ್ರ ಬಳಸ್ತೀವಿ ನಾವು. ಇಟ್ಸ್ ಆಂಗಲ್ ಇಸ್ ಆಲ್ಸೋ 55 degrees, ವಿಚ್ ಇಸ್ ಕಟ್ ಅಟ್ 3/4 inch ಟೇಪರ್ ಪರ್ ಫೋರ್ಟ್. ಇಟ್ ಈಸ್ ಯೂಸ್ಡ್ ಇನ್ ಸ್ಯಾನಿಟರಿ ಪೈಪ್ ಫಿಟಿಂಗ್, ಸ್ಟೀಮ್ ಪೈಪ್ಸ್. ಬಿಕಾಸ್ ಆಫ್ ಟೇಪರ್ ಇಟ್ ಡಸ್ ನಾಟ್ ಲೀಕ್. ನಾನು ನಿನ್ನೆ ಮೊನ್ನೆ BSP ಥ್ರೆಡ್ಸ್ ಅನ್ನ ಮಾಡುವಾಗ ಹೇಳಿದ್ದೀನಿ, ಪೈಪ್ ನಲ್ಲಿ ಎಕ್ಸ್ಟರ್ನಲ್ ಥ್ರೆಡ್ ಪ್ಯಾರಲಲ್ ಆಗಿರುತ್ತೆ, ಇಂಟರ್ನಲ್ ಥ್ರೆಡ್ ಟೇಪರ್ ಇರುತ್ತೆ. ಯಾಕೆ ಟೇಪರ್ ಇರುತ್ತೆ ಅಂದ್ರೆ ಆ ಲೀಕೇಜ್ ಅನ್ನೋದು ಬಂದ್ ಮಾಡುತ್ತೆ. ಒಳಗಡೆ ನಾವು ಎಂಪ್ ಪ್ಯಾಕಿಂಗ್ ಅನ್ನ ಮಾಡಿ ಲಾಕ್ ಮಾಡಿದಾಗ ಅದು ಲಾಕ್ ಆಗುತ್ತೆ.
ಯಾವುದು ಪೈಪ್ ಫಿಟ್ಟಿಂಗ್ಸ್ ನಲ್ಲಿ ನಾವು ಈ ಬಿ ಎಸ್ ಪಿ ಅನ್ನೇ ನಾವು ಬಳಸ್ತಿದ್ವು ಇದು ಕೂಡ 55 ಡಿಗ್ರಿ ಮತ್ತೊಂದು ಥ್ರೆಡ್ ಬಿ ಎ ಥ್ರೆಡ್ಸ್ ಬಿ ಎ ಥ್ರೆಡ್ಸ್ ಅಂದ್ರೆ ಬ್ರಿಟಿಷ್ ಅಸೋಸಿಯೇಷನ್ ಥ್ರೆಡ್ಸ್ ಅಂತ ನಾವು ಕರಿತೀವಿ ಇದು ಕೂಡ ಒಂದು ಬಿ ಥ್ರೆಡ್ The British Association has implemented a thread in the year 1884 and adopted in 1903. The include angle is 47 and half degree. ಈ ಬಿ ಎ ಅಂದ್ರೆ ಬ್ರಿಟಿಷ್ ಅಸೋಸಿಯೇಷನ್ ಥ್ರೆಡ್ ಅಂತ ಕರಿತೀವಿ ಇದನ್ನ ಇಂಪ್ಲಿಮೆಂಟ್ ಮಾಡಿದ್ದು 1884 ಇದನ್ನ ಅಡಾಪ್ಟ್ ಮಾಡಿಕೊಂಡಿದ್ದು ಆ ಕಂಟ್ರಿ 1903 ಇನ್ಕ್ಲೂಡ್ ಆಂಗಲ್ ಎಷ್ಟಿದೆ 47 ಡಿಗ್ರಿ 30 ಮಿನಿಟ್ ಅಂದ್ರೆ 47 ಅಂಡ್ ಹಾಫ್ ಡಿಗ್ರಿ ಇಟ್ ಈಸ್ ಯೂಸ್ಡ್ ಫಾರ್ ಮೇಕಿಂಗ್ ಸ್ಮಾಲ್ ಅಂಡ್ ಟಿನ್ನಿ ಎಲೆಕ್ಟ್ರಿಕಲ್ ಅಂಡ್ ಮೆಕಾನಿಕಲ್ ಇನ್ಸ್ಟ್ರೂಮೆಂಟ್ ಲೈಕ್ ರೇಡಿಯೋ ಟೆಲಿವಿಷನ್ ಎಲೆಕ್ಟ್ರಿಕಲ್ ಗೂಡ್ಸ್ ಮೀಟರ್ಸ್ ಅಂಡ್ ವಾಚಸ್ ಅಂದ್ರೆ ಈ ಬಿ ಎ ಥ್ರೆಡ್ ಅನ್ನ ಸ್ಮಾಲ್ ಮೆಕಾನಿಕಲ್ ಇನ್ಸ್ಟ್ರೂಮೆಂಟ್ಸ್ ಎಲೆಕ್ಟ್ರಿಕಲ್ ಇನ್ಸ್ಟ್ರೂಮೆಂಟ್ ಅನ್ನ ಮ್ಯಾನುಫ್ಯಾಕ್ಚರ್ ನಲ್ಲಿ ಇದನ್ನ ಬಳಸ್ತಾರೆ ರೇಡಿಯೋ ಇರ್ಬೋದು ಟಿವಿ ಇರ್ಬೋದು ಅಥವಾ ಮೀಟರ್ಸ್ ಮತ್ತೆ ವಾಚಸ್ ಒಳಗಡೆ ಬರುತ್ತಲ್ಲ ಸ್ಕೂಲ್ಸ್ ಅಲ್ಲಿ ಈ ಒಂದು ಬಿ ಎ ಥ್ರೆಡ್ಸ್ ಅನ್ನ ಬಳಸ್ತಾರೆ ಸೊ ಈ ಬಿ ಎ ಥ್ರೆಡ್ಸ್ ಇಂಟರ್ನಲ್ ಥ್ರೆಡ್ ಅನ್ನ ನೀವು ಕಟ್ ಮಾಡ್ಬೇಕಾದ್ರೆ ಟ್ಯಾಪ್ ಸೆಟ್ ಬರುತ್ತೆ ಜನರಲಿ 2 ಟ್ಯಾಪ್ ಸೆಟ್ ಬರುತ್ತೆ ಓನ್ಲಿ ಬೇರೆ ಎಲ್ಲಾ ಟ್ಯಾಪ್ಸ್ 3 ಬಂದ್ರೆ ಇದು 2 ಇರುತ್ತೆ ಆದ್ರೆ 3 ಇರತಕ್ಕಂತ ಬಿ ಎ ಥ್ರೆಡ್ಸ್ ಟ್ಯಾಪ್ ಸೆಟ್ ಕೂಡ ಅವೈಲಬಿಲಿಟಿ ಇದೆ ಇದರದು ಥ್ರೆಡ್ ಫಾರ್ಮೇಶನ್ ವಿ ಇದೆ ಸೊ ಇದು ಆಂಗಲ್ ಬಂದು 47 ಅಂಡ್ ಹಾಫ್ ಡಿಗ್ರಿ ಕರಿತೀವಿ ದಿಸ್ ಫಾರ್ ಇಸ್ ಅಪ್ರೂವ್ಡ್ ಬೈ ಬಿ ಐ ಎಸ್ ವಾಟ್ ಇಸ್ ಕಾಲ್ಡ್ ಬಿ ಐ ಎಸ್ ಮಕ್ಕಳೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಬಿ ಐ ಎಸ್ ಫಾರ್ ಥ್ರೆಡೆಡ್ ಫ್ಯಾಸ್ಟನಿಂಗ್ ಆಸ್ ಎ 2 ಸೀರೀಸ್ ಆಫ್ ಥ್ರೆಡ್ಸ್ ಐಡೆಂಟಿಫೈಡ್ ಬೈ ಬಿ ಐ ಎಸ್ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ನಲ್ಲಿ ಎರಡು ಸೀರೀಸ್ ಐ ಎಸ್ ಒ ಮೆಟ್ರಿಕ್ ಪೀರಿಯಡ್ ಇದೆ ಅದರಲ್ಲಿ ಐ ಎಸ್ ಒ ಮೆಟ್ರಿಕ್ ಕೋರ್ಸ್ ಐ ಎಸ್ ಒ ಮೆಟ್ರಿಕ್ ಫೈಲ್ ಅಂತ ನಾವು ಕರಿತೀವಿ ಇನ್ಸಲ್ಲೂ ಇದೆ ಇದು ಮೆಟ್ರಿಕ್ ನಲ್ಲಿ ಐ ಎಸ್ ಒ ಮೆಟ್ರಿಕ್ ಕೋರ್ಸ್ ಐ ಎಸ್ ಒ ಮೆಟ್ರಿಕ್ ಫೈಲ್ ಮೆಟ್ರಿಕ್ ಅಂದ ತಕ್ಷಣ ನಿಮ್ಗೆ ಮನಸ್ಸಿಗೆ ಏನ್ ಬರಬೇಕು ಅದು ಥ್ರೆಡ್ ಆಂಗಲ್ 60 ಡಿಗ್ರಿ ಥ್ರೆಡ್ ಆಂಗಲ್ ಇಸ್ 60 ಡಿಗ್ರಿ ಇಲ್ಲಿ ಮಕ್ಕಳೇ ISO metric thread nalli the crest of the external thread is flat but sometimes it is rounded depending on the types of manufacturing process nodi crest enide illi flat ide idrude angle 60 degree idu flat aadre kelu sandarbhadalli idu rounded nodi ee chitradalli nimge torustidini ISO metric ee kelagade crest round ide root kuda round ide but flat madirtare samanyavagi external threads nalli flat anna ರೂಟ್ ಆಫ್ ಇಂಟರ್ನಲ್ ಥ್ರೆಡ್ ಇಸ್ ಕ್ಲಿಯರ್ ಬಿಯಾಂಡ್ ವಿಡ್ತ್ ಈಕ್ವಲ್ ಟು 1/8 ಆಫ್ ಪಿಚ್ ಅಂಡ್ ಇಸ್ ರೌಂಡೆಡ್ ನೋಡಿ ಇದರ ರೂಟ್ ಏನಿದೆ ರೌಂಡೆಡ್ ಕ್ರೆಸ್ಟ್ ಆಫ್ ಇಂಟರ್ನಲ್ ಥ್ರೆಡ್ ಇಸ್ ಲಾ ಫ್ಲಾಟ್ ಅಂಡ್ ರೂಟ್ ಇಸ್ ರೌಂಡೆಡ್ ಆಫ್ ಕೆಲವು ಸಂದರ್ಭದಲ್ಲಿ ಕ್ರೆಸ್ಟ್ ರೂಟ್ ಎರಡನ್ನು ಈ ಮೆಟ್ರಿಕ್ ಥ್ರೆಡ್ ಅನ್ನ ಯಾವ ರೀತಿ ನಾವು ಸ್ಪೆಸಿಫೈ ಮಾಡ್ತೀವಿ ಡಿಸಿಗ್ನೇಟ್ ಮಾಡ್ತೀವಿ ಅಂದ್ರೆ ISO metric coarse thread is designated by M12 and athwa M12 into 1.5 ili M annadu size anna torusutte that means example M12 anta batala ili symbol M indicates M annadu yen indicate maartta ide andre metric thread anta helta ide idu yav thread idu metric thread adre angle est irutte avaga 60 degree irutte ಈ 12 ಅನ್ನೋದು ಏನ್ ಇರ್ತಾ ಇರುತ್ತೆ ಡಯಾಮೀಟರ್ ಆಫ್ ದಿ ಥ್ರೆಡ್ ಮೇಜರ್ ಡಯಾಮೀಟರ್ ಆಫ್ ದಿ ಥ್ರೆಡ್ ದಟ್ ಮೀನ್ಸ್ ಬ್ಲ್ಯಾಂಕ್ ಸೈಜ್ ಆಫ್ ದಿ ಥ್ರೆಡ್ 12 ಇಸ್ ದಿ ಡಯಾಮೀಟರ್ ಆಫ್ ದಿ ಥ್ರೆಡ್ ಫಾರ್ ದ ಕೋರ್ಸ್ ಸೀರೀಸ್ ದ ಪಿಚ್ ಆಫ್ ದ ಥ್ರೆಡ್ ಇಸ್ ಸ್ಟ್ಯಾಂಡರ್ಡೈಸ್ಡ್ ಫಾರ್ ಈಚ್ ಡಯಾಮೀಟರ್ ಕೋರ್ಸ್ ಸೀರೀಸ್ ಆದ್ರೆ ಆ ಪಿಚ್ ಏನಿರುತ್ತೆ ಅದನ್ನ ಸ್ಟ್ಯಾಂಡರ್ಡೈಸ್ ಮಾಡಿರ್ತಾರೆ ಅದ್ರ ಟೇಬಲ್ ಇರುತ್ತೆ ಅದ್ರ ಪ್ರಕಾರ ನಾವು ಪ್ರಿಪೇರ್ ಅನ್ನ ಮಾಡ್ಬೇಕಾಗುತ್ತೆ ISO ಮೆಟ್ರಿಕ್ ಫೈನ್ ಥ್ರೆಡ್ ಈಗ ಪಿಚ್ ಆಫ್ ಥ್ರೆಡ್ ಏನನ್ನ ಇಂಡಿಕೇಟ್ ಮಾಡುತ್ತೆ ಅದು ಪಿಚ್ ಅನ್ನ ಇಂಡಿಕೇಟ್ ಮಾಡುತ್ತೆ
ISO INS Unified Thread. ISO INS system is recognized standard for interchangeability with American National Thread. American National Thread ಗೆ ಇದನ್ನ ನಾವು ಏನು ಮಾಡ್ತೀವಿ ಇಂಟರ್ಚೇಂಜಬಲ್ ಮಾಡೋದು. ಇಂಟರ್ಚೇಂಜಬಲ್ ಅಂದ್ರೆ ಗೊತ್ತಲ್ಲ ನಿಮಗೆ, ಇಂಟರ್ಚೇಂಜಬಿಲಿಟಿ ಇಸ್ ದಿ ಎಬಿಲಿಟಿ ಆಫ್ ದಿ ಕಾಂಪೊನೆಂಟ್ ಟು ಗೆಟ್ ರೀಪ್ಲೇಸ್ ಇನ್ ಪ್ಲೇಸ್ ಆಫ್ ಓಲ್ಡ್ ಒನ್ ಆರ್ ವರ್ನ್ ಔಟ್ ಒನ್ ವಿತೌಟ್ ಗೆಟ್ಟಿಂಗ್ ಎನಿ ಅಡಿಷನಲ್ ರಿಪೇರ್ ಆರ್ ಆಲ್ಟರಿಂಗ್. ಗೊತ್ತಾಯ್ತಲ್ಲ, ಇದು ಯೂನಿಫೈಡ್ ಥ್ರೆಡ್ಗೆ, ISO ಇನ್ ಸಿಸ್ಟಮ್ ಯೂನಿಫೈಡ್ ಥ್ರೆಡ್ಗೆ, ಇದು ನ್ಯಾಷನಲ್ ಅಮೆರಿಕನ್ ನ್ಯಾಷನಲ್ ಥ್ರೆಡ್ಗೆ ಇದು ಇಂಟರ್ಚೇಂಜಬಲ್ ಆಗುತ್ತೆ. These threads used for general purposes engineering thread patterning under of two types, unified course UNC, unified file UNF. For unified thread the angle is 60 degree. Thread profile is similar to ISO metric thread, adu kuda VSF nalli iruthe. Unified thread nalli example 1/4 20 UNC. 1/4 anadu makle it is the diameter of thread in inch. 20 anadu it is the number of threads per inch, TPI ಅಂತ ನಾವು ಕರಿತೀವಿ. UNC indicates unified course series. UNC ಅಂದ್ರೆ ಏನು? ಯೂನಿಫೈಡ್ ಕೋರ್ಸ್ ಅಂತ ನಾವು ಹೇಳ್ತೀವಿ. ಅದೇ ರೀತಿ UNF ಅಂತ ಕರಿತೀವಿ, ಯೂನಿಫೈಡ್ ಫೈನ್. ಇಲ್ಲಿ 1/4 ಅನ್ನೋದು ಡಯಾಮೀಟರ್ ಆಫ್ ದಿ ಥ್ರೆಡ್ ಇನ್ ಇಂಚ್, 28 ಅಂತಕ್ಕಂಥದ್ದು ಥ್ರೆಡ್ಸ್ ಪರ್ ಇಂಚ್ TPI ಅಂತ ನಾವು ಕರಿತೀವಿ. UNF ಇಂಡಿಕೇಟ್ಸ್, UNF ಏನ್ ತೋರಿಸ್ತಿದೆ? ಯೂನಿಫೈಡ್ ಫೈನ್ ಸೀರೀಸ್ ಅಂತ ತೋರಿಸುತ್ತೆ. ಈಗ ಸೆಲ್ಲರ್ ಥ್ರೆಡ್ ಬರೋಣ. ANC ಅಮೆರಿಕನ್ ನ್ಯಾಷನಲ್ ಸೆಲ್ಲರ್ ಥ್ರೆಡ್ ಅಂತ ಕರಿತೀವಿ. ಇಟ್ ಹ್ಯಾಸ್ ರೆಕಗ್ನೈಸ್ಡ್ ಬೈ ದಿ ಅಮೆರಿಕನ್ ಸ್ಟ್ಯಾಂಡರ್ಡ್ ಇನ್ಸ್ಟಿಟ್ಯೂಟ್. ನಮ್ಮಲ್ಲಿ ಹಾಗೆ BIS ಇದೆಯೋ, ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಇದೆಯೋ, ಅಲ್ಲಿ ಅಮೆರಿಕದಲ್ಲಿ ASI ಇದೆ, ಅಮೆರಿಕನ್ ನ್ಯಾಷನಲ್ ಥ್ರೆಡ್ ಇದೆ. ಇಟ್ ಇಸ್ ಎ ವಿಥ್ರೆಡ್, ಸೆಲ್ಲರ್ ಥ್ರೆಡ್. ಇಟ್ಸ್ ಆಂಗಲ್ ಇಸ್ 60 degree. ಇಟ್ಸ್ ರೂಟ್ ಅಂಡ್ ಕ್ರೆಸ್ಟ್ ಆರ್ ಫ್ಲಾಟ್. ರೂಟ್ ಮತ್ತೆ ಕ್ರೆಸ್ಟ್ ಏನಿದೆ? ಫ್ಲಾಟ್. ಎಲ್ಲಿ ಯೂಸ್ ಮಾಡ್ತಾರೆ ಸರ್ ಸೆಲ್ಲರ್ ಥ್ರೆಡ್? ಇಟ್ ಈಸ್ ಯೂಸ್ಡ್ ಇನ್ ಮೋಟಾರ್ ವೆಹಿಕಲ್ ಅಂಡ್ ಏರೋಪ್ಲೇನ್. ಸೆಲ್ಲರ್ ಥ್ರೆಡ್ ಆರ್ ಯೂಸ್ಡ್ ಇನ್ ಮೋಟಾರ್ ವೆಹಿಕಲ್ ಅಂಡ್ ಏರೋಪ್ಲೇನ್. ಸೊ ಕ್ರೆಸ್ಟ್ ಅಂಡ್ ರೂಟ್ ಆರ್ ಫ್ಲಾಟ್. ನೌ ಕಮ್ ಟು ಸ್ಕ್ವೇರ್ ಥ್ರೆಡ್. ಸೊ ದಿಸ್ ಈಸ್ ಸ್ಕ್ವೇರ್ ಥ್ರೆಡ್. ದ ಆಂಗಲ್ ಆಫ್ ಸ್ಕ್ವೇರ್ ಥ್ರೆಡ್ ಇಸ್ 90 degree. ಕ್ರಾಸ್ ಸೆಕ್ಷನ್ ಆಫ್ ಥ್ರೆಡ್ ಇಸ್ ಸ್ಕ್ವೇರ್ ಇನ್ ಶೇಪ್ ಅಂಡ್ ಇಸ್ ಆಂಗಲ್ ಇಸ್ 90 degree. ಸ್ಟ್ರಾಂಗ್, ಇದು ಸ್ಟ್ರಾಂಗ್ ಥ್ರೆಡ್. ಎಲ್ಲಿ ಯೂಸ್ ಮಾಡ್ತಾರೆ? ಫ್ಲೈ ಪ್ರೆಸ್ ಅಥವಾ ಸ್ಕ್ರೂ ಜಾಕ್ಸ್. ಫ್ಲೈ ಪ್ರೆಸ್ ಅಲ್ಲಿ ಯೂಸ್ ಮಾಡ್ತಾರೆ, ಸ್ಕ್ರೂ ಜಾಕ್ಸ್ ನಲ್ಲಿ ಸ್ಕ್ರೂ ಥ್ರೆಡ್ ಅನ್ನ ಯೂಸ್ ಮಾಡ್ತಾರೆ, ಮತ್ತೆ ವೈಸಸ್ ಸ್ಪಿಂಡಲ್ ನಲ್ಲಿ ಇದನ್ನ ಯೂಸ್ ಮಾಡ್ತಾರೆ. ಯಾವ್ದನ್ನ? ಸ್ಕ್ವೇರ್ ಥ್ರೆಡ್ ಅನ್ನ. ನಕಲ್ ಥ್ರೆಡ್ ನೋಡಿ, ಈ ರೀತಿ ಆಫ್ ರೌಂಡ್ ಇರುತ್ತೆ. ದಿಸ್ ಇಸ್ ನಕಲ್ ಥ್ರೆಡ್. ನಕಲ್ ಥ್ರೆಡ್ ಇಸ್ ಎ ಮಾಡಿಫೈಡ್ ಫಾರ್ಮ್ ಆಫ್ ಸ್ಕ್ವೇರ್ ಥ್ರೆಡ್ ಇನ್ ವಿಚ್ ಕ್ರೆಸ್ಟ್ ಅಂಡ್ ರೂಟ್ಸ್ ಆರ್ ರೌಂಡೆಡ್. ಈ ಕ್ರೆಸ್ಟ್ ಮತ್ತೆ ರೂಟ್ ಏನಿದೆ? ರೌಂಡೆಡ್, ಟು ಫಾರ್ಮ್ ಎ ಸೆಮಿ ಸರ್ಕಲ್. ದೀಸ್ ಥ್ರೆಡ್, ನಕಲ್ ಥ್ರೆಡ್ಸ್ ಆರ್ ಯೂಸ್ಡ್ ಇನ್ ರೈಲ್ವೇ ವ್ಯಾಗನ್ ಕಪ್ಲಿಂಗ್. ರೈಲ್ವೇ ವ್ಯಾಗನ್ ಕಪ್ಲಿಂಗ್ ನಲ್ಲಿ ನಕಲ್ ಥ್ರೆಡ್ಸ್ ಅನ್ನ ಬಳಸ್ತಾರೆ. ಅನದರ್ ಒನ್, ಟ್ರೆಪಿಜಾಯ್ಡಲ್ ಥ್ರೆಡ್. ದಿಸ್ ಈಸ್ ಆಲ್ಸೋ ಎ ಮಾಡಿಫೈಡ್ ಫಾರ್ಮ್ ಆಫ್ ಸ್ಕ್ವೇರ್ ಥ್ರೆಡ್. ಇದು ಸ್ಕ್ವೇರ್ ಥ್ರೆಡ್ ಅನ್ನ ಮಾಡಿಫೈಡ್ ಫಾರ್ಮ್ ನೇ. ಆಂಗಲ್ ಬಿಟ್ವೀನ್ ದ ಪ್ಲಾಂಕ್ ಇಸ್ 30 degree. ಸ್ಕ್ವೇರ್ ಅಲ್ಲಿ 90, ಟ್ರೆಪಿಜಾಯ್ಡ್ ಅಲ್ಲಿ 30. ಇಟ್ ಇಸ್ ಎ ಸ್ಟ್ರಾಂಗ್ ಥ್ರೆಡ್ಸ್ ಅಂಡ್ ಯೂಸ್ಡ್ ಫಾರ್ ಈಸಿ ಎಂಗೇಜ್ಮೆಂಟ್ ಅಂಡ್ ಡಿಸ್ಎಂಗೇಜ್ಮೆಂಟ್ ಇನ್ ಟ್ರಾನ್ಸ್ಮಿಷನ್. ಈಸಿ ಎಂಗೇಜ್ಮೆಂಟ್ ಮತ್ತೆ ಡಿಸ್ಎಂಗೇಜ್ಮೆಂಟ್ ಆಗುವಂತ ಎಲ್ಲಿ ಅಪ್ಲಿಕೇಶನ್ಸ್ ಇದೆ ಅಲ್ಲಿ ಈ ಒಂದು ಟ್ರೆಪಿಜಾಯ್ಡಲ್ ಥ್ರೆಡ್ ಅನ್ನ ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಲೀಡ್ ಸ್ಕ್ರೂ ಆಫ್ ಮೆಷಿನ್ ಟೂಲ್ಸ್. ಮೆಷಿನ್ ಟೂಲ್ಸ್ ನಲ್ಲಿ ಲೀಡ್ ಸ್ಕ್ರೂ ಅನ್ನು ಬೇರೆ ಬೇರೆ ಕಡೆ ಬಳಸ್ತೀವಿ, ಅಲ್ಲಿ ಈ ಟ್ರೆಪಿಜಾಯ್ಡಲ್ ಥ್ರೆಡ್ಸ್ ಅನ್ನ ಬಳಸ್ತಾರೆ. ಇದರ ಆಂಗಲ್ 30 degree. ಇನ್ನೊಂದು ಆಕ್ಮೆ ಥ್ರೆಡ್ ಅಂತ ಕರಿತೀವಿ. ಇದು ನೋಡ್ಲಿಕ್ಕೆ ಸೇಮ್, ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಟ್ರೆಪಿಜಾಯ್ಡಲ್ ಥ್ರೆಡ್. ಅದರದ್ದು 30 degree ಇತ್ತು, ಇದು ಎಷ್ಟಿದೆ ನೋಡಿ, 29 degree. ದಿಸ್ ಇಸ್ ಆಲ್ಸೋ ಮಾಡಿಫೈಡ್ ಫಾರ್ಮ್ ಆಫ್ ಎ ಸ್ಕ್ವೇರ್ ಥ್ರೆಡ್ ಅಂಡ್ ಇಸ್ ಆಲ್ಸೋ ಇಟ್ ಇಸ್ ಅನದರ್ ಟೈಪ್ ಆಫ್ ಟ್ರೆಪಿಜಾಯ್ಡಲ್ ಥ್ರೆಡ್ ವಿತ್ 29 degree ಆಂಗಲ್ ಬಿಟ್ವೀನ್ ಪ್ಲಾಂಕ್ಸ್. ಇದರ ಆಂಗಲ್ ಎಷ್ಟಿದೆ? 29 degree. ಇಸ್ ಇಸ್ ಸ್ಟ್ರಾಂಗ್ ಥ್ರೆಡ್ ಅಂಡ್ ಯೂಸ್ಡ್ ಫಾರ್ ಸೇಮ್ ಈಸಿ ಎಂಗೇಜ್ಮೆಂಟ್ ಅಂಡ್ ಡಿಸ್ಎಂಗೇಜ್ಮೆಂಟ್ ಇನ್ ಟ್ರಾನ್ಸ್ಮಿಷನ್. ಇಟ್ ಈಸ್ ಯೂಸ್ಡ್ ಇನ್ ಲೀಡ್ ಸ್ಕ್ರೂ ಆಫ್ ಮೆಷಿನ್ ಟೂಲ್ಸ್ ಆರ್ ಮೇಡ್ ಅಪ್ ಆಫ್ ಆಕ್ಮೆ ಥ್ರೆಡ್ಸ್. ಲೀಡ್ ಸ್ಕ್ರೂ ಇದೆಯಲ್ಲ, ಅದನ್ನ ಟ್ರೆಪಿಜಾಯ್ಡ್ ಅಲ್ಲೂ ಮಾಡ್ತಾರೆ, ಆಕ್ಮೆ ಥ್ರೆಡ್ ಅಲ್ಲೂ ಮಾಡ್ತಾರೆ.
ಅನದರ್ ಒನ್ ಥ್ರೆಡ್ ಈಸ್ ಕಾಲ್ಡ್ ಸಾ ಟೂತ್ ಥ್ರೆಡ್ಸ್ ಅಂತ ನಾವು ಕರಿತೀವಿ. ದಿಸ್ ಈಸ್ ಸಾ ಟೂತ್ ಥ್ರೆಡ್ಸ್. ದಿಸ್ ಫಾರ್ಮ್ ಆಫ್ ಥ್ರೆಡ್ ಈಸ್ ಎನ್ ಇನ್ಕ್ಲಿನೇಷನ್ ಆಫ್ ತ್ರೀ ಡಿಗ್ರಿ ಆನ್ ಒನ್ ಸೈಡ್. ನೋಡಿ, ಒನ್ ಸೈಡ್ ತ್ರೀ ಡಿಗ್ರಿ ಇನ್ಕ್ಲಿನೇಷನ್ ಇದೆ, ಅಂಡ್ 30 degrees ಆನ್ ಅನದರ್ ಸೈಡ್, 30 degrees ಆನ್ ಅನದರ್ ಸೈಡ್. These thread used in place where sliding force act in one direction. Yava application alli sliding force one directions ke apply aagthado alli ee sawtooth threads anna naavu balustivi. Elli sir agadre andre spindle of carpenter wise, carpent maragelustaru wise anna use maartare, alli ee sawtooth thread irutte, threaded spindle matte quick release press. ಅಲ್ಲಿ ಶಾರ್ಟ್ ಟೂತ್ ಥ್ರೆಡ್ಸ್ ಅನ್ನ ಬಳಸ್ತಾರೆ. 3 degrees ಇನ್ಕ್ಲಿನೇಷನ್ ಒನ್ ಸೈಡ್, ಅನದರ್ ಸೈಡ್ 30 degrees. ಇನ್ನೊಂದು ಬಟರ್ಸ್ ಥ್ರೆಡ್ ಅಂತ ಇದೆ. ದಿಸ್ ಇಸ್ ಕಾಲ್ಡ್ ಬಟರ್ಸ್ ಥ್ರೆಡ್. ದ ಹ್ಯಾಂಗಲ್ ಆಫ್ ಬಟರ್ ಥ್ರೆಡ್ ಇಸ್ 45 degrees. ಬಟರ್ ಥ್ರೆಡ್ ಇಸ್ ಅನದರ್ ಥ್ರೆಡ್ ವಿಚ್ ಇಸ್ ಸಿಮಿಲರ್ ಟು ಶಾರ್ಟ್ ಥ್ರೆಡ್. ದಿಸ್ ಹ್ಯಾಸ್ ಎ ಒನ್ ವರ್ಟಿಕಲ್ ಪ್ಲಾಂಟ್ ಅದರ್ 45 degrees. ಅಲ್ಲಿ ಇನ್ಕ್ಲಿನೇಷನ್ ಇತ್ತು, ಇಲ್ಲಿ ಲಂಬು ಆಗಿರುತ್ತೆ, ಇನ್ನೊಂದು 45 degrees ಇರುತ್ತೆ. ಸೊ ಇಟ್ ಹ್ಯಾಸ್ ಮೋರ್ ಪುಲ್ಲಿಂಗ್ ಪವರ್ ದನ್ ದ ಸ್ಕ್ವೇರ್ ಥ್ರೆಡ್. ಯು ಶುಡ್ ವೇರ್ ದ ಫೋರ್ಸ್ ಆಕ್ಟ್ಸ್ ಆನ್ ಒನ್ ಡೈರೆಕ್ಷನ್. ಇದು ಕೂಡ ಎಲ್ಲಿ ಫೋರ್ಸ್ ಒನ್ ಡೈರೆಕ್ಷನ್ಸ್ ಗೆ ಆಕ್ಟ್ ಆಗುತ್ತೋ ಅಂತ ಕಡೆ ಯೂಸ್ ಮಾಡ್ತಾರೆ. ಎಕ್ಸಾಂಪಲ್ ಕ್ವಿಕ್ ರಿಲೀಸ್ ಅಂಡ್ ಹ್ಯಾಂಡ್ ಪ್ರೆಸ್. ಕ್ವಿಕ್ ರಿಲೀಸ್ ವಾಯ್ಸ್ ನಲ್ಲಿ ಮತ್ತೆ ಹ್ಯಾಂಡ್ ಪ್ರೆಸ್ ನಲ್ಲಿ ಈ ಬಟರ್ ಥ್ರೆಡ್ ಅನ್ನ ಬಳಸ್ತಾರೆ. So now come to the V thread parts anna navu identify madona. Illi A anta kottidane, B C D E F G H I anta ide. En anta onsali remember anna navu madona. What is called A? A is called major dia, B is called minor dia, so then C is called root, D is called ಕ್ರೆಸ್ಟ್, ಇ ಇಸ್ ಕಾಲ್ಡ್ ಎಫೆಕ್ಟಿವ್ ಡಯ ಅಥವಾ ಪಿಚ್ ಡಯ ಅಂತ ಕರಿತೀವಿ, ಎಫ್ ಅಂತಕ್ಕಂಥದ್ದನ್ನ ಪ್ಲಾಂಕ್ಸ್ ಅಂತ ಕರಿತೀವಿ, ಜಿ ವಾಟ್ ಇಸ್ ದಿ ಪಿಚ್, ಎಚ್ ಇಸ್ ಕಾಲ್ಡ್ ಥ್ರೆಡೆಡ್ ಆಂಗಲ್, ಐ ಇಸ್ ಕಾಲ್ಡ್ ಡೆಪ್ತ್. ಇಷ್ಟು ಪಾರ್ಟ್ ನಮ್ಮ ನೆನಪಿನಲ್ಲಿ. ಇನ್ನೊಂದಿದೆ, ಇದು ಮಧ್ಯೆ ಸೆಂಟರ್ ಲೈನ್ ಕೊಟ್ಟಿದ್ರಲ್ಲ ಅದೇ ಆಕ್ಸಿಸ್ ಲೈನ್ ಅಂತ ನಾವು ಕರಿತೀವಿ. ನೆನಪಿನಲ್ಲಿ ನೀವು ಇಟ್ಕೋಬೇಕು. So choose the correct answer. The bottom surface of joining the two sides of the adjacent thread in external thread is called bottom joining plank, root, crest, pitch. Which is correct? That is called root. Bottom joining surface root, top joining surface crest. The form of thread used in carpenter wise. Carpenter wise, so one direction force is required. ಸ್ಕ್ವೇರ್ ಥ್ರೆಡ್, ಅಟ್ಮೆ ಥ್ರೆಡ್, ಸಾಟೂತ್ ಥ್ರೆಡ್, ನಕಲ್ ಥ್ರೆಡ್. ಸೊ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸಾಟೂತ್ ಥ್ರೆಡ್, ಸಾಟೂತ್ ಥ್ರೆಡ್. ಮ್ಯಾಚ್ ದಿ ಫಾಲೋಯಿಂಗ್ ಇದೆ ಮಕ್ಕಳೇ. ಯೂಸಸ್ ಕೊಟ್ಟಿದ್ದಾನೆ ಇಲ್ಲಿ ಮೂರು ಫಾರ್ಮ್ಸ್. ಒಂದು ಸ್ಕ್ವೇರ್ ಥ್ರೆಡ್ ಇದೆ, ಒಂದು ಮೆಟ್ರಿಕ್ ಥ್ರೆಡ್ ಇದೆ, ಒಂದು ಟ್ರೆಪೆಜಾಯಿಡಲ್ ಥ್ರೆಡ್ ಇದೆ. ಯೂಸ್ಡ್ ಆನ್ ದ ಲೀಡ್ ಸ್ಕ್ರೂ ಆಫ್ ಲೇತ್. ಯಾವುದು ಲೀಡ್ ಸ್ಕ್ರೂ ಆಫ್ ಲೇತ್ ನಲ್ಲಿ ಬಳಸ್ತಕ್ಕಂಥದ್ದು? ಸಿ, ದಟ್ ಈಸ್ ಸಿ. Trapezoid thread used on ply press and screw jacks. Square thread A. ಎರಡನೇದಕ್ಕೆ ಮೂರನೇದು used for easy engagement and disengagement in transmission. Which one is correct? That is trapezoidal thread. Used for domestic and general industrial application. That is V thread metric thread B. So like that. ಈಗ ನೋಡೋಣ, ಗಿವ್ ಎನ್ ಎಕ್ಸಾಂಪಲ್ ಆಫ್ ಎಕ್ಸ್ಟರ್ನಲ್ ಥ್ರೆಡ್. ಎಕ್ಸ್ಟರ್ನಲ್ ಥ್ರೆಡ್ ಏನಪ್ಪ ಎಕ್ಸಾಂಪಲ್? ಸೊ ದಟ್ ಈಸ್ ಬೋಲ್ಟ್, ಸ್ಟಡ್, ಥ್ರೆಡೆಡ್ ಸ್ಪಿಂಡಲ್, ಸ್ಕ್ರೂಸ್. ಗಿವ್ ಎನ್ ಎಕ್ಸಾಂಪಲ್ ಆಫ್ ಇಂಟರ್ನಲ್ ಥ್ರೆಡ್. ವಾಟ್ ಇಸ್ ದ ಇಂಟರ್ನಲ್ ಥ್ರೆಡ್? ಗೆ ನಟ್ ಅಥವಾ ಥ್ರೆಡೆಡ್ ಲೀಡ್ಸ್ ಅಥವಾ ಮೆಷಿನ್ ಬೆಡ್ಸ್. ಸೊ ನಟ್ಸ್ ಮೆಷಿನ್ ಬೆಡ್ಸ್ ನಲ್ಲೇ ಮಾಡಿರ್ತಾರೆ ನೋಡಿ, ಓಲ್ ಥ್ರೆಡ್ ಮಾಡಿರ್ತಾರಲ್ಲ ಅದನ್ನು ಕೂಡ ನೀವು ಎಕ್ಸಾಂಪಲ್ ಅನ್ನ ಕೊಡ್ತೀವಿ. ಫಾರ್ ವಿಚ್ ಟೈಪ್ ಆಫ್ ಪ್ಯಾಜನಿಂಗ್ಸ್ ನಟ್ಸ್ ಅಂಡ್ ಬೋಲ್ಟ್ಸ್ ಬಿಲಾಂಗ್? ನಟ್ಟು ಬೋಲ್ಟ್ ಯಾವ ತರ ಪ್ಯಾಜನರ್ಸ್ ಹೇಳಿದೀನಿ ನಾನು. ಯಾವ ಪ್ಯಾಜನರ್ಸ್? ಟೆಂಪ್ರವರಿ ಪ್ಯಾಜನಿಂಗ್ಸ್ ಡಿವೈಸ್. ವಾಟ್ ಆರ್ ದ ಯೂಸ್ ಆಫ್ ಥ್ರೆಡೆಡ್ ಕಾಂಪೊನೆಂಟ್ಸ್? ಥ್ರೆಡೆಡ್ ಕಾಂಪೊನೆಂಟ್ಸ್ ಯೂಸಸ್ ಏನಂತ ಹೇಳಿದೀನಿ, ಸುಮಾರು ಯೂಸಸ್ ಹೇಳಿದೀನಿ. ಟೆಂಪ್ರವರಿ ಪ್ಯಾಜನಿಂಗ್ ಟು ಟ್ರಾನ್ಸ್ಮಿಟ್ ಪವರ್, ಫಾರ್ ಅಕ್ಯುರೇಟ್ ಮೆಜರ್ಮೆಂಟ್, ಆನ್ ಟು ಅಪ್ಲೈ ಪ್ರೆಷರ್ ಆರ್ ಲಿಫ್ಟ್ ದ ಇಕ್ವಿಪ್ಮೆಂಟ್.
ಟು ಮೇಕ್ ಅಡ್ಜಸ್ಟ್ಮೆಂಟ್. ಇಷ್ಟು ಯೂಸಸ್ ಯಾವ್ದು ಥ್ರೆಡ್ ಯೂಸಸ್. ವಿಚ್ ಥ್ರೆಡ್ ಈಸ್ ಯೂಸ್ಡ್ ಇನ್ ಮೈಕ್ರೋಮೀಟರ್? ಮೈಕ್ರೋಮೀಟರ್ ನಲ್ಲಿ ಯಾವ ಥ್ರೆಡ್ ಅನ್ನ ಯೂಸ್ ಮಾಡ್ತಾರೆ? ವಿ ಥ್ರೆಡ್. ವಿಚ್ ಥ್ರೆಡ್ ಈಸ್ ಯೂಸ್ಡ್ ಇನ್ ಸ್ಕ್ರೂ ಜಾಕ್ ಆರ್ ಸಿ ಕ್ಲ್ಯಾಂಪ್? ಸ್ಕ್ರೂ ಜಾಕ್ ನಲ್ಲಿ ಸ್ಕ್ವೇರ್ ಥ್ರೆಡ್. ವೇರ್ ದ ನಕಲ್ ಥ್ರೆಡ್ಸ್ ಆರ್ ಯೂಸ್ಡ್? ನಕಲ್ ಥ್ರೆಡ್ಸ್ ಅನ್ನ ಎಲ್ಲಿ ಯೂಸ್ ಮಾಡ್ತಾರೆ? ರೈಲ್ವೆ ಕಪ್ಲಿಂಗ್ಸ್. ನಿಮ್ಗೆ ರಿವಿಷನ್ ಆಗಲಿ ಅಂತ ಇದೆಲ್ಲ ಕ್ವಶನ್ಸ್ ಮಾಡಿದ್ದೀನಿ. ವಾಟ್ ಇಸ್ ದ ಆಂಗಲ್ ಆಫ್ ಟ್ರೆಪೆಜಾಯಿಡಲ್ ಥ್ರೆಡ್? 30 degrees. ಈಗ ತಾನೇ ಹೇಳಿದ್ದೀನಿ. ವಾಟ್ ಇಸ್ ದ ಸಿಮಿಲಾರಿಟಿ ಇನ್ ಟ್ರೆಪೆಜಾಯಿಡಲ್ ಥ್ರೆಡ್ ಅಂಡ್ ಆಕ್ಮೆ ಥ್ರೆಡ್? ಏನ್ ಸಿಮಿಲಾರಿಟಿ ಇದೆ? ದಟ್ ಮೀನ್ಸ್ ಥ್ರೆಡೆಡ್ ಪ್ರೊಫೈಲ್ ಸೇಪ್ ಏನಿದೆ? ಎರಡು, ಒಂದು 29 ಇದೆ, ಒಂದು 30 ಇದೆ. ಹಾಗಾಗಿ ಎರಡು ಏನಿದೆ? ಟ್ರೆಪೆಜಾಯಿಡಲ್ ಫಾರ್ಮೇಶನ್. ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಟ್ರೆಪೆಜಾಯಿಡಲ್ ಥ್ರೆಡ್ ಅಂಡ್ ಆಕ್ಮೆ ಥ್ರೆಡ್? ಥ್ರೆಡ್ ಆಂಗಲ್ ಇಸ್ 30 degrees ಇನ್ ಟ್ರೆಪೆಜಾಯಿಡಲ್, 29 degrees ಇನ್ ಆಕ್ಮೆ ಥ್ರೆಡ್. ವಿಚ್ ಥ್ರೆಡ್ ಈಸ್ ಯೂಸ್ಡ್ ಆನ್ ಕಾರ್ಪೆಂಟರ್ ವೈರ್ಸ್? ಯಾವುದು ಕಾರ್ಪೆಂಟರ್ ವೈರ್ಸ್ ನಲ್ಲಿ ಯೂಸ್ ಮಾಡೋದು? ಶಾರ್ಟ್ ಟೂತ್ ಥ್ರೆಡ್. ಎಕ್ಸ್ಪ್ಯಾಂಡ್ ಬಿ ಐ ಎಸ್ ಹೇಳಿದ್ದೀನಿ. ಬಿ ಐ ಎಸ್ ಅಂದ್ರೆ ಏನು? ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್. ವಾಟ್ ಈಸ್ ಎನ್ ಎಕ್ಸ್ಟರ್ನಲ್ ಥ್ರೆಡ್? ಎಕ್ಸ್ಟರ್ನಲ್ ಥ್ರೆಡ್ ಅಂದ್ರೆ ಏನು? ಥ್ರೆಡ್ ಕಟ್ ಆನ್ ಎಕ್ಸ್ಟರ್ನಲ್ ಸಿಲಿಂಡ್ರಿಕಲ್ ಸರ್ಫೇಸ್ ಈಸ್ ಕಾಲ್ಡ್ ಆಸ್ ಎಕ್ಸ್ಟರ್ನಲ್ ಥ್ರೆಡ್. ವಾಟ್ ಇಸ್ ಕಾಲ್ಡ್ ಇಂಟರ್ನಲ್ ಥ್ರೆಡ್? ಥ್ರೆಡ್ ಕಟ್ಸ್ ಆನ್ ಇಂಟರ್ನಲ್ ಸಿಲಿಂಡ್ರಿಕಲ್ ಪಾರ್ಟ್. ಥ್ರೆಡ್ ಕಟ್ ಆನ್ ಎನ್ ಇಂಟರ್ನಲ್ ಸಿಲಿಂಡ್ರಿಕಲ್ ಸರ್ಫೇಸ್ ಈಸ್ ಕಾಲ್ಡ್ ಆಸ್ ಇಂಟರ್ನಲ್ ಥ್ರೆಡ್. ಫಾರ್ ವಿಚ್ ಟೈಪ್ ಆಫ್ ಫ್ಯಾಸನಿಂಗ್ಸ್ ನಟ್ ಅಂಡ್ ಬೋಲ್ಟ್ಸ್ ಆರ್ ಯೂಸ್ಡ್? ಫಾರ್ ಟೆಂಪ್ರರಿ ಫ್ಯಾಸನಿಂಗ್. ಮೆನ್ಷನ್ ಎನಿ 4 ಪಾರ್ಟ್ಸ್ ಆಫ್ ಥ್ರೆಡ್. ಮೇಜರ್ ಡಯಾ, ಮೈನರ್ ಡಯಾ, ಪಿಚ್, ರೂಟ್, ಕ್ರೆಸ್ಟ್, ಪ್ಲ್ಯಾಂಕ್, ಥ್ರೆಡ್ ಆಂಗಲ್, ಪಿಚ್ ಡಯಾಮೀಟರ್, ಎಫೆಕ್ಟಿವ್ ಡಯಾಮೀಟರ್, ಆಕ್ಸಿಸ್. ಲೈಕ್ ದಟ್ ಕ್ರೆಸ್ಟ್, ಪ್ಲ್ಯಾಂಕ್, ಮೇಜರ್ ಡಯಾ, ಮೈನರ್ ಡಯಾ, ರೂಟ್, ಪಿಚ್, ಪಿಚ್ ಡಯಾ, ಎಫೆಕ್ಟಿವ್. ವಾಟ್ ಇಸ್ ಮೇಜರ್ ಡಯಾ? ಇಟ್ ಇಸ್ ದ ಬ್ಲ್ಯಾಂಕ್ ಡಯಾ ಆನ್ ವಿಚ್ ಎಕ್ಸ್ಟರ್ನಲ್ ಥ್ರೆಡ್ಸ್ ಆರ್ ಕಟ್ ಅಂಡ್ ಲಾರ್ಜೆಸ್ಟ್ ಡಯಾ ಆಫ್ಟರ್ ಥ್ರೆಡ್ಸ್ ಆರ್ ಕಟ್ ಇಫ್ ಇಟ್ ಈಸ್ ಅನ್ ಇಂಟರ್ನಲ್ ಥ್ರೆಡ್. ವಾಟ್ ಈಸ್ ಪಿಚ್? ಇಟ್ ಈಸ್ ದ ಡಿಸ್ಟೆನ್ಸ್ ಫ್ರಮ್ ಯು ಪಾಯಿಂಟ್ ಆನ್ ಒನ್ ಥ್ರೆಡ್ ಟು ಕರೆಸ್ಪಾಂಡಿಂಗ್ ಪಾಯಿಂಟ್ ಆನ್ ದಿ ನೆಕ್ಸ್ಟ್ ಥ್ರೆಡ್. ವಾಟ್ ಈಸ್ ಲೀಡ್? ಇಟ್ ಈಸ್ ದ ಡಿಸ್ಟೆನ್ಸ್ ಟ್ರಾವಲ್ಡ್ ಬೈ ದ ಥ್ರೆಡೆಡ್ ಕಾಂಪೊನೆಂಟ್ ಪರ್ ರೆವಲ್ಯೂಷನ್. ಒಂದು ಸುತ್ತ ತಿರುಗಿದ್ರೆ ಎಷ್ಟು ಮೂವ್ ಆಗುತ್ತೆ ಅದನ್ನೇ ನಾವೇನಂತ ಕರಿತೀವಿ? ಲೀಡ್ ಅಂತ ಕರಿತೀವಿ. ವಾಟ್ ಆರ್ ದ ಬೇಸಿಕ್ ಫಾರ್ಮ್ಸ್ ಆಫ್ ಥ್ರೆಡ್? ವಿ ಥ್ರೆಡ್, ಸ್ಕ್ವೇರ್ ಥ್ರೆಡ್, ಟ್ರೆಪೆಜಾಯಿಡಲ್ ಥ್ರೆಡ್. ವಾಟ್ ಇಸ್ ದ ಆಂಗಲ್ ಆಫ್ ವಿ ಥ್ರೆಡ್? ವಿ ಥ್ರೆಡ್ ಆಂಗಲ್ 60 degrees. ಸಾಮಾನ್ಯವಾಗಿ ಥ್ರೆಡ್ ಬಿ ಎಸ್ ಡಬ್ಲ್ಯೂ ಅದು ವಿ ಸೇಪ್ ಇರುತ್ತೆ 55 degrees. ವಾಟ್ ಇಸ್ ದ ಆಂಗಲ್ ಆಫ್ ಟ್ರೆಪೆಜಾಯಿಡಲ್ ಥ್ರೆಡ್ ಅಂಡ್ ಆಕ್ಮೆ ಥ್ರೆಡ್? 30 degrees ಅಂಡ್ 29 degrees. ಟ್ರೆಪೆಜಾಯಿಡಲ್ 30, ಆಕ್ಮೆ 29. ವಾಟ್ ಇಸ್ ದ ಸಿಮಿಲರಿಟಿ ಬಿಟ್ವೀನ್ ಟ್ರೆಪೆಜಾಯಿಡಲ್ ಥ್ರೆಡ್ ಅಂಡ್ ಆಕ್ಮೆ ಥ್ರೆಡ್? ಸೇಫ್, ಬೋತ್ ಆರ್ ಹ್ಯಾವಿಂಗ್ ಎ ಟ್ರೆಪೆಜಾಯಿಡಲ್ ಫಾರ್ಮ್. ವಾಟ್ ಆರ್ ದ ಸೀರೀಸ್ ಆಫ್ ಥ್ರೆಡ್ಸ್ ಇನ್ ಮೆಟ್ರಿಕ್? UNF, ಕೋರ್ಸ್ ಸೀರೀಸ್ ಅಂಡ್ ಫೈನ್ ಸೀರೀಸ್. ಒಂದು ಕೋರ್ಸ್, ಇನ್ನೊಂದು ಫೈನ್ ಸೀರೀಸ್. ಹೌ ಟು ಅಂಡರ್ಸ್ಟ್ಯಾಂಡ್ M12 ಇಂಟು 1.25? ಎಂ ಅನ್ನೋದು ಮೆಟ್ರಿಕ್ ಸ್ಟ್ಯಾಂಡರ್ಡ್, 12 ಅನ್ನೋದು ಡಯಾಪ್ಟರ್ ಥ್ರೆಡ್, 1.25 ಅನ್ನೋದು ಪಿಚ್ ಆಫ್ ದಿ ಥ್ರೆಡ್. ವಿಚ್ ಇಸ್ ದ ಕಾಂಬಿನೇಷನ್ ಆಫ್ ಮೆಟ್ರಿಕ್ ಥ್ರೆಡ್ ಅಂಡ್ ಇಂಚ್ ಥ್ರೆಡ್? ಯಾವ್ದು ಕಾಂಬಿನೇಷನ್ಸ್ ಮೆಟ್ರಿಕ್ ಥ್ರೆಡ್ ಅಂಡ್ ಇಂಚ್ ಥ್ರೆಡ್? ISO ಇಂಚ್ ಥ್ರೆಡ್, ದಟ್ ಮೀನ್ಸ್ ಯೂನಿಫೈಡ್ ಥ್ರೆಡ್ ಅಂತ ನಾವು ಕರಿತೀವಿ. ಹೌ ಟು ಅಂಡರ್ಸ್ಟ್ಯಾಂಡ್ 1/4 20 UNC? 1/4 ಅನ್ನೋದು ಡಯಾಮೀಟರ್ ಆಫ್ ದಿ ಥ್ರೆಡ್, 20 ಅಂತಕ್ಕಂಥದ್ದು ಥ್ರೆಡ್ಸ್ ಪರ್ ಇಂಚ್, UNC ಅಂದ್ರೆ ಯೂನಿಫೈಡ್ ಕೋರ್ಸ್ ಸೀರೀಸ್ ಅಂತ ನಾವು ಕರಿತೀವಿ. ಹೌ ಟು ಅಂಡರ್ಸ್ಟ್ಯಾಂಡ್ 1/4 inch 28 UNF? ಸೇಮ್, 1/4 inch ಅನ್ನೋದು ಡಯಾಮೀಟರ್ ಆಫ್ ಥ್ರೆಡ್, 28 ಅನ್ನೋದು ಥ್ರೆಡ್ಸ್ ಪರ್ ಇಂಚ್, UNF ಅನ್ನೋದು ಯೂನಿಫೈಡ್ ಫೈನ್ ಸೀರೀಸ್ ಅಂತ ನಾವು ಕರಿತೀವಿ. ವಾಟ್ ಇಸ್ ದ ಎಕ್ಸ್ಪ್ಯಾನ್ಸನ್ ಆಫ್ BSW? ಬ್ರಿಟಿಷ್ ಸ್ಟ್ಯಾಂಡರ್ಡ್ ವೈಟ್ ವರ್ಕ್ ಥ್ರೆಡ್. ವಾಟ್ ಇಸ್ ದ ಆಂಗಲ್ ಆಫ್ BSW ಥ್ರೆಡ್? 55 degrees. ವಾಟ್ ಇಸ್ ದ ಎಕ್ಸ್ಪ್ಯಾನ್ಸನ್ ಆಫ್ BSF? ಬ್ರಿಟಿಷ್ ಸ್ಟ್ಯಾಂಡರ್ಡ್ ಫೈನ್ ಥ್ರೆಡ್. ಬ್ರಿಟಿಷ್ ಸ್ಟ್ಯಾಂಡರ್ಡ್ ವೈಟ್ ವರ್ಕ್ ಥ್ರೆಡ್ ನಲ್ಲಿ ಫೈನ್ ಸೀರೀಸ್ ಇದೆ, ಹಂಗಾಗಿ ಬ್ರಿಟಿಷ್ ಸ್ಟ್ಯಾಂಡರ್ಡ್ ಫೈನ್ ಥ್ರೆಡ್ ಅಂತ ನಾವು ಕರಿತೀವಿ. ಅದು ಆಂಗಲ್ 55 degrees. ವಾಟ್ ಇಸ್ ದ ಥ್ರೆಡ್ ಆಂಗಲ್ ಆಫ್ ISO ಮೆಟ್ರಿಕ್? 60 degrees. ವಾಟ್ ಇಸ್ ದ ಎಕ್ಸ್ಪ್ಯಾನ್ಸನ್ ಆಫ್ UNC? ಯೂನಿಫೈಡ್ ಕೋರ್ಸ್ ಅಂತ ಕರಿತೀವಿ, ಯೂನಿಫೈಡ್ ಕೋರ್ಸ್ ಸೀರೀಸ್.
ಮಕ್ಕಳೇ, ಇವತ್ತಿನ ದಿನ ಥ್ರೆಡ್ಸ್ ಅಂದ್ರೆ ಏನು, ಥ್ರೆಡ್ ಇತಿಹಾಸ ಏನು, ಎಲಿಮೆಂಟ್ಸ್ ಆಫ್ ಥ್ರೆಡ್ಸ್ ಏನು, ಯೂಸಸ್ ಏನು, ಎಲ್ಲ ಥ್ರೆಡ್ಸ್ ಫೋರಮ್ಸ್ ಯಾವ್ಯಾವಿದೆ, ಅನೇಕ ಪ್ರಶ್ನೆಗಳನ್ನ ನಿಮ್ಮ ಮುಂದೆ ಹಾಕಿ ರಿವಿಷನ್ ಅನ್ನ ಮಾಡಿದ್ದೀನಿ. ಸೊ ಇನ್ನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಈ ಥ್ರೆಡ್ಸ್ ಗೆ ಸಂಬಂಧಪಟ್ಟ ಹಾಗೆ ಇದೆ. birthskill.com ನಲ್ಲಿ ನೀವು ಸ್ಟಡಿ ಮಾಡಿ ಅದಕ್ಕೆಲ್ಲ ಉತ್ತರವನ್ನ ಕಂಡಿಡೀರಿ. ಸೊ ಅಭ್ಯಾಸವನ್ನು ಮಾಡಿ, ಡೌಟ್ಸ್ ಇದ್ರೆ ನಮಗೆ ಕ್ಲಾರಿಫೈ ಮಾಡಿ. ಥ್ಯಾಂಕ್ಸ್ ಟು ಒನ್ ಅಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಎಲ್ಲರಿಗೂ ಒಳ್ಳೇದಾಗ್ಲಿ, ಶುಭವಾಗ್ಲಿ. ಥ್ಯಾಂಕ್ ಯು.